ವಿದ್ವಾನ್ ಟಿ.ಎಸ್. ಚಂದ್ರಶೇಖರ್ ಸರ್ ಅವರಿಂದ ಪ್ರಾತ್ಯಕ್ಷಿಕೆ ಇದೆ. ಪ್ರಾಚೀನ ಕೋರ್ವೆಗಳ ಬಗ್ಗೆ ಒಂದು ಒಳನೋಟ. ಇದನ್ನು ಪ್ರಾಯೋಜನ ಮಾಡಿರ್ತಕ್ಕಂಥವರು ಸಿ.ಆರ್. ನಾಗರತ್ನ ಬಾಯಿ ಕೃಷ್ಣಸ್ವಾಮಿ ಸ್ಮರಣಾರ್ಥವಾದ ಕಾರ್ಯಕ್ರಮ ಶ್ರೀ ಸಿ.ಆರ್. ಅನಂತಪದ್ಮನಾಭರವರು ಮತ್ತು ವಿದ್ವಾನ್ ಎಲ್.ಎಸ್. ಲಕ್ಷ್ಮಣ ಶಾಸ್ತ್ರಿಯವರ ಸ್ಮರಣಾರ್ಥವಾಗಿ ಬಿ.ಎನ್. ಶಶಿಧರ ಅವರು ಪ್ರಾಯೋಜನ ಮಾಡಿದ್ದಾರೆ ಮುಂದಿನ ಕಾರ್ಯಕ್ರಮವನ್ನು. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇನ್ಸೈಟ್ ಟು ಓಲ್ಡ್ ಕೋರ್ವೇಸ್ ಅಂತ ಒಂದು ಸಬ್ಜೆಕ್ಟ್ ಮ್ಯಾಟ್ರ್ ತೊಗೊಂಡಿದ್ದೀವಿ. ಹಳೆ ಕೋರ್ವೆಗಳು ಅಂದರೆ ನನಗೆ ಹಿಂದೆ ನಾನು ಇದು ಮಾಡೋಕ್ಕೆ ಹಿಂದೆ ಕೊರವೆಗಳು ಹೇಗಿತ್ತು ಅನ್ನೋದು ಗೊತ್ತಿಲ್ಲ. ಬಹುಶಃ ನಾನು ಕೇಳಿದಾಗ ಅದಕ್ಕಿಂತ ಬಂದಾಗ ಬರೀ ತನಿ ಗಿಡ ತೊಗೊಂಬೋ ಈ ಥರ ಯಾವುದನ್ನ ಇಟ್ಕೊಂಡು ಅದನ್ನೇ 4-5 ಅಂದರೆ ಸಂಕೀರ್ಣದಿಂದ ನುಡಿಸ್ತಾ ಇದ್ದ ಒಂದು ಪದ್ಧತಿ ಇತ್ತು. ಸಂಕೀರ್ಣ ಆಮೇಲೆ 9, 8, 7, 6, 5, 4, 3, 2, 1 ಅಂತ. ಸೊ ಆ ಥರ ಎಲ್ಲ ನುಡಿಸ್ತಾ ಇದ್ದಿದ್ದು ಬಹಳಷ್ಟು ಜನ ನುಡಿಸ್ತಾ ಇದ್ದಿದ್ದನ್ನು ನಾನು ಕೇಳಿದ್ದೀನಿ, ಹಿಂದೆ ಇಲ್ಲ ಅಂತ. ಅಚ್ಚಳ ಹಾಕಿದ್ರು, ಸುಮ್ಮನೆ ತೋರಿಸ್ತೀನಿ. ಬಹುಶಃ ಹಾಗೆಲ್ಲ ಬಹಳ ಜನ ಹಿರಿಯರುಗಳೆಲ್ಲ ನುಡಿಸ್ತಾ ಇದ್ದಾರೆ, ನಾವೆಲ್ಲ ಕೇಳ್ತಾ ಇದ್ವಿ. ಹಾಕು, 2 ಕಡೆ ಹಾಕು. ಹೀಗೆ ತಗೊಂಡು ಹಿಂದಿನವರೆಲ್ಲ ಇವತ್ತು ತಮಿಳ್ ಮಹಾನ್ ವಿದ್ವಾನಗಳು ಅವರೆಲ್ಲ ನುಡಿಸ್ತಾ ಇದ್ದ ಒಂದು ಕ್ರಮ ಇತ್ತು. ಆಮೇಲೆ ಕೆಲವೆಲ್ಲ ನಮಗೆ ಪಾಠ ಹೇಳಿಕೊಟ್ಟ ಹಾಗೆ, ಅಂದರೆ ಈಗ ಒಂದು 50 ವರ್ಷದ ಹಿಂದಕ್ಕೆ ನಮಗೆಲ್ಲ ಚಿಕ್ಕ ಕೋರ್ವೆಗಳನ್ನು ಅಂತ ಪಾಠ ಹೇಳ್ತಾಯಿದ್ರು. ಬಹುಶಃ ನಾವು ಕೋರ್ವೆ ಮಾಡಿ ನುಡಿಸ್ತೀವಿ ಅಂತ ನಾವು ಮಾಡೋ ಧೈರ್ಯ ಆಗಲಿ ಅಥವಾ ನಾವು ಮೊಹರ ಮಾಡಿದ್ದೀವಿ ಅಂತ. ಮೊಹರ ಎಲ್ಲದಕ್ಕೂ ಸಿಗ್ತಾ ಇರಲಿಲ್ಲ. ಒಂದೊಂದು ಮೊಹರಾಗೂ ನಾವು ಹಿರಿಯರು ನುಡಿಸೋದಕ್ಕೆಲ್ಲ ಒಂದೊಂದು ಕಚೇರಿಗೂ ಅಲಿತಾ ಇದ್ವಿ, ಅದೊಂದು ಕಾಲ ಇತ್ತು. ಸೊ ಆವಾಗ ನಮಗೆಲ್ಲ ಏನು ಮಾಡಿದ್ರು, ನಿಮಗೆಲ್ಲ ಗೊತ್ತಿರೋ ಕೋರ್ವೆಗಳೇ, ಆ ಗೊತ್ತಿರೋ ಕೋರ್ವೆಗಳನ್ನು ಇನಿಷಿಯಲ್ ಸ್ಟೇಜಸ್ನಲ್ಲಿ ಹೇಳೋವಂಥದ್ದನ್ನು ನಮಗೆ ನಾನು ನನ್ನ ಜೀವನದಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಬಹಳಷ್ಟು ಮುಖಗಳಿರಬಹುದು, ಬಹಳಷ್ಟು ವೆರೈಟಿನಲ್ಲಿ ಅದನ್ನು ನುಡಿಸೋಕ್ಕಾಗಬಹುದು. ಅದನ್ನು ನಾನು ತಿಳ್ಕೊಂಡಿರೋ ರೀತಿಯಲ್ಲಿ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಅದನ್ನು ಅದನ್ನು ಪ್ರದರ್ಶನ ಮಾಡ್ಕೊಂಡು ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದರೊಳಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಎಲ್ಲರೂ ನುಡಿಸೋವಂಥದ್ದು ಬೇಸಿಕ್. ತಾಕೀಟ ಜಿಮ್ ತಾದಿ ಗೀಡಾತು ಇನ್ನೊಂದು. ಈ ಹಿರಿಯರೆಲ್ಲ ಮಾಡಿರೋ ಕೋರ್ವೆಗಳೆಲ್ಲ ಹೇಗಿದೆಯಪ್ಪ ಅಂದರೆ ಕಾಮನ್ ಮ್ಯಾನ್ಗೆ ಕೂಡ ಚೆನ್ನಾಗಿ ಅರ್ಥವಾಗೋ ತರಹ ಇರುತ್ತೆ. ಬಹುಶಃ ನಾವು ಈಗೆಲ್ಲ ಬೇಕಾದಷ್ಟು ನುಡಿಸ್ತೀವಿ. ಬಿಸಿ ಚಾಪ್ ತಾಳಕ್ಕೆ ತಾಕೀಟ ತಾಕ ಜಿಮ್. ಹೀಗೆ ನಾವೆಲ್ಲ ಮಾಡಿಸಿ. ಇದು ಬಹುಶಃ ಕಾಮನ್ನಾಗಿ ಜನಗಳು ಕೇಳೋವಂಥ ಅವ್ರಿಗೆ, ಕಾಮನ್ ಪೀಪಲ್ಗೆ ಅಷ್ಟು ಬೇಗ ಅರ್ಥ ಆಗೋವಂಥದ್ದು ಆಗಲ್ಲ. ಅದಕ್ಕಾಗಿ ಕೂತು ಸ್ವಲ್ಪ ಅದಕ್ಕೆ ಶ್ರಮ ಪಟ್ಟಿರೋಂಥ ಅವ್ರಿಗೆ ಅರ್ಥ ಆಗೋಂಥ ಕೋರ್ವೆಗಳು. ಇದನ್ನೇ ಹಿಂದಿನವ್ರು ಮಾಡಿರೋದು ಕಾಮನ್ ಮ್ಯಾನ್ಗೆ ಫಸ್ಟ್ ರೌಂಡು. ಅದರೊಳಗೆ ಮೂರು ಕೆಪ್ಯಾಸಿಟಿ ಇದೆ. ಈ ಕೋರ್ವೆಗಳನ್ನು ನಮ್ಮ ಗುರುಗಳು ಒಬ್ಬರ ಪಾಲ್ಘಾಟ್ ಮಡಿಯರು, ಅಯ್ಯ ಮಡಿಯರವರು, ಎಮ್ ಎಲ್ ವೀರ್ ಭದ್ರಯ್ಯನವರು ಅವರೆಲ್ಲ ಮೊದಲು ಪಾಠ ಹೇಳ್ತಾ ಇದ್ದೀನಿ, ನಾನು ಕೇಳಿದ್ದೀನಿ. ಇದನ್ನು ಅವ್ರು ನುಡಿಸ್ತಾ ಇದ್ದಿದ್ದು ನಾವೆಲ್ಲ ಕೇಳಿದ್ವಿ. ಬಹುಶಃ ನೀವು ರೆಕಾರ್ಡಿಂಗ್ಸಲ್ಲಿ ಸಿಕ್ಕಬೋದು. ಅದೆಲ್ಲ ದಿಮ್ ತಾಕ ದಿಮ್ ತಾಕೈಟ ದಿಮ್ ತಾದಿ ಗೈಡಾತು ತಾದಿ ಗೈಡಾತು ತಾದಿ ಗೈಡಾತು ಈಸಿಯಾಗಿ ಎಲ್ರಿಗೂ ಅರ್ಥ ಆಗತ್ತೆ. ಅದು ಶಾಸ್ತ್ರಬದ್ಧವಾಗಿದೆಯಾ? ಶಾಸ್ತ್ರದ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟಿದೆ. ಇದೇನಪ್ಪ ಅಂದರೆ ಏಸ್ಥೆಟಿಕ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಹಿರಿಯರೆಲ್ಲ ನುಡಿಸ್ತಾ ಇದ್ರು ಅದನ್ನು. ನಾವು ಅಷ್ಟೇ ಗೌರವದಿಂದ ಅದನ್ನು ಕೆಲವರು ಹಾಗೆ ನುಡಿಸ್ತೀವಿ ಅದನ್ನು. ಅದರಿಂದ ಆ ಥರ ಇನ್ನೊಂದು ಬರುತ್ತೆ. ತಾದಿ ತಾಕದಿನ ದೀಮ್ ತಾದಿ ಗೀಡಾತೋ ದಿನ್ ತಾಕದಿನ ದೀಮ್ ತಾದಿ ಗೀಡಾತೋ ತಾಕದಿನ ದೀಮ್ ತಾದಿ ಗೀಡಾತೋ ತಾಮ್ ತಾಕ ತಾದಿ ಗೀಡಾತೋ ತಾಮ್ ತಾಕ ದಿಗು ತಾದಿ ಗೀಡಾತೋ ತಾಮ್ ತಾದಿ ತಾಕದಿನ ದಿನ್ ತಾಕದಿನ ತಾಕದಿನ ತಾದಿ ಗೀಡಾತೋ ತಾದಿ ಗೀಡಾತೋ ತಾದಿ ಗೀಡಾತೋ ತಾಮ್ ತಾ ದಿಲ್ ಗೀಡಾತೋ ತಾ ದಿಲ್ ಗೀಡಾತೋ ತಾ ದಿಲ್ ಗೀಡಾತೋ ತಾಮ್. ಸೊ ಈ ಥರ ಕೋರ್ವೆಗಳನ್ನೇ ಇಟ್ಕೊಂಡು ಅದನ್ನು ಇನ್ಸೈಟ್ ಅಂದರೆ ನಾನು ಎಷ್ಟು ಅದನ್ನು ಅದರಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ, ಎಷ್ಟು ಥರ ನುಡಿಸ್ಬಹುದು ಅಂತ. ಇನ್ನೂ ಒಂದು ಕೋರ್ವೆ ಇದೆ. ತಾದಿ ತಾಮ್ ತಾದಿ ಗೀಡಾದೋ ದಿ ತಾಮ್ ತಾದಿ ಗೀಡಾದೋ ತಾಮ್ ತಾದಿ ಗೀಡಾದೋ ತಾದಿ ಗೀಡಾದೋ ತಾದಿ ಗೀಡಾದೋ ಒಂದು ಕೋರ್ವೆ ಇದೆ. ಈ ಕೋರ್ವೆಗಳನ್ನೆಲ್ಲ ಮಲ್ಟಿಫೇಸಸ್, ಅದು ಎಷ್ಟು ತರಹ ನಾವು ಯೂಸ್ ಮಾಡಬಹುದು, ಎಷ್ಟು ಥರ ಇದು ಮಾಡ್ಬೋದು, ಅದರೊಳಗೆ ನನಗಿರೋ ಕಾಲಾವಕಾಶದಲ್ಲಿ ಎಷ್ಟು ಹೇಳೋಕ್ಕಾಗತ್ತೆ ಅದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹೀಗೆ 5 ನಡೆಗಳಲ್ಲಿ ಒಂದೇ ಕೊರವೇನ. ಅಫ್ಕೋರ್ಸ್ ನಂಗೆ ಚಿಕ್ಕ ವಯಸ್ಸಿಂದ ಅದೊಂದು ಆಸೆ ಇತ್ತು. ಯಾಕೆಂದರೆ ನಮ್ಮ ಕಾಲದಲ್ಲಿ 2 ಸರಿ ಕೊಡೋರು. ಒಂದು ಅರ್ಧ ಗಂಟೆಯಿಂದ ನಮ್ಮ ಬಿ.ಕೆ. ಚಂದ್ರಮೌಳಿ ಅವ್ರಿಗೆ ಗೊತ್ತು, 2 ಸರಿನೂ ಕೊಡೋರು, ಇನ್ನೂ ಸ್ವಲ್ಪ ಅವ್ರಿಗೆ ಬೇಕು ಅಂದರೆ 3 ಸರಿನೂ ಕೊಟ್ಬಿಡೋರು. ಕೊನೆಯಲ್ಲೊಂದು 2 ಸರಿ ಒಳಗೆ 40 ನಿಮಿಷ ನಮಗೆ ಕನಿಷ್ಠ ಪಕ್ಷ ಅರ್ಧ ಗಂಟೆಯಿಂದ 40 ನಿಮಿಷಗಳ ಕಾಲ ನುಡಿಸೋದಕ್ಕೆ ಒಂದು ಹೆಚ್ಚು ಮೊದಲಾಗಿದ್ದ ಅವ್ರಿಗೆ ಅವಕಾಶ. ಇದರಿಂದ ರಾಗನ್ ಸಾರ ಪಲ್ವಿ ಅಥವಾ ಮೇನ್ ಕೃತಿ ಹಸಿರೇನಾರು ಹಾಡಿ ಅಲ್ಲಿ ತನಿ ಬಿಡೋರು ಮೊದಲಾಗಿದ್ದವ್ರಿಗೆ ಅಷ್ಟು ಅವಕಾಶ ಇರ್ತಿತ್ತು. ಬಟ್ ಕಾಲಾವಕಾಶ 4 ಗಂಟೆಗಳ ಕಾಲ ಇರ್ತಾಯಿತ್ತು. ಮೇನ್ ಆರ್ಟಿಸ್ಟ್ಗೂ ಈಗೇನು ಮಾಡೋಕ್ಕಾಗಲ್ಲ, 2 ಗಂಟೆ ಕಚೇರಿ ಅಂತ ಹೇಳ್ತಾರೆ. ಬಟ್ ಎಲ್ಲ ಆಗಿ ನಾವು ಆ ಹೂ ಅನ್ನೋಷ್ಟೊತ್ತಿಗೆ 1 ಗಂಟೆಗೆ ಬಂದ್ಬಿಡುತ್ತೆ. ಅದು ನಮಗೆ ಕೊನೆಯಲ್ಲಿ 2 ನಿಮಿಷ 3 ನಿಮಿಷ ಅಂತಾರೆ, ಒಂದು 5 ನಿಮಿಷ ಕೊಡ್ತೀನಿ ಅಂತಾರೆ. ಪಾಪ ಅವರು ಏನು ಮಾಡೋಕ್ಕಾಗಲ್ಲ, ಕಾಲ ಯಾರ ಕೈಲಿರಲ್ಲ. ನಮಗೆ ಕೊನೆಗೆ 2 ನಿಮಿಷ 3 ನಿಮಿಷ 1 ನಿಮಿಷ ಅಂತಾರೆ. ಆ 1 ನಿಮಿಷದ ನುಡಿಸೋದಕ್ಕೆ 3 ನಿಮಿಷ ಸರಿ ನುಡ್ಸೋಕ್ಕೆ ನಾವೊಂದು 55 ವರ್ಷ ನಾನು ಕಟ್ಪಟ್ಟಿದ್ದೀನಿ ಪ್ಲ್ಯಾಟ್ಫಾರಮ್ ಮೇಲೆ. ಈ ಪ್ಲ್ಯಾಟ್ಫಾರ್ಮ್ ಕೆಳಗೆ ಒಂದು 8 ವರ್ಷ ನಾನು ಕಟ್ಪಟ್ಟಿದ್ದೀನಿ, 4 ವರ್ಷ ಕಟ್ಪಟ್ಟಿದ್ದೀನಿ. ಅಥವಾ 50 ವರ್ಷದ ಮೇಲ್ಪಟ್ಟು ನಾನು ಕಟ್ಪಟ್ಟಿದ್ದೀನಿ. 3 ನಿಮಿಷ ಮಾತ್ರ ನಮಗೆ. ಹಾಗಾಗಿ ನಮ್ಮ ಒಂದು ಇದನ್ನು ತೋರಿಸಬೇಕಾದ್ರೆ ಏನು ಮಾಡಬೇಕು, 5 ಜನನೇ ನಾವು ಕಷ್ಟಪಟ್ಟು ಗುರುಗಳ ಕೈ ಬೈಸ್ಕೊಂಡು ಅವ್ರಿಗೆ ಬೇಜಾರು ಮಾಡಿ ನಾವು ಒಂದು ಆಡ್ಕೊಂಡು ಅಪ್ಪ ಬಂದರು ಬೈದು ಅಕ್ಕಪಕ್ಕದ ಮನೆಯವರು ಬೈತಾರೆ. ಈಗ ಯಾಕೆಂದರೆ ಎಲ್ಲ ಒಂದಕ್ಕೊಂದು ಸೇರ್ಕೊಂಡೇ ಇರುತ್ತೆ. ಅವರೆಲ್ಲ ಬೈಕೊಂಡು ಇಷ್ಟೆಲ್ಲ ಕಟ್ಪಟ್ಕೊಂಡು ನಾವು ಅಲ್ಲಿ ಹೋದರೆ ನಮಗೆ ಚತುರೇಶ್ವರ ಒಂದು ಶ್ರೀಶ್ವರ ನುಡಿಸೋಕ್ಕೆ ಚಾನ್ಸ್ ಇರಲ್ಲ 3 ನಿಮಿಷದಲ್ಲಿ. ಅದಕ್ಕೆ ಈಗ ಬುದ್ಧಿವಂತರು ಹುಡುಗರುಗಳು ಇದ್ದಾರೆ, ಒಂದೇ ಆವರ್ತಕ್ಕೆ 3 ನಡೆ, ಒಂದೇ ಆವರ್ತಕ್ಕೆ 5 ಆವರ್ತ ನುಡಿಸೋರು ಮಹಾನುಭಾವರುಗಳಿದ್ದಾರೆ, ಇಲ್ಲ ನಾನು ಹೇಳಲ್ಲ. ಬಟ್ ಜನ ಏನಾದರೂ ಎಂಜಾಯ್ ಮಾಡೋಕ್ಕಾಗಲ್ಲ. ಅರ್ಧ ಕೊಡಬು, ಅರ್ಧ ಇದು, ಅರ್ಧ ಸ್ವೀಟು, ಅರ್ಧ ಖಾರ ಅಂತ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಜನಕ್ಕೇನು ಅರ್ಥ ಆಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ. ಒಂದು ನಡೆ ಅಂತ ಇನ್ನೊಂದು ಗಮನಿಸ್ಬೋದು ನೀವೆಲ್ಲ. ನಮ್ಮ ಗುರುಗಳು ಹೇಳೋರು ಏನು ನುಡಿಸಿದ್ರು ಲಕ್ಷಣವಾಗಿ ಒಂದು ನಡೆ ನುಡಿಸಿದ್ಯಾ ನೀನು ಅಂತ. ಪುಟಾಚಾರ ನಾನು ಇನ್ನೊಬ್ಬರು ನುಡಿಸಿದ್ವಿ ಒಂದು ಜಾಗದಲ್ಲಿ, ದಿತ್ತ ಕಡೆದಾಗ ಮೇಲೆ ಕಾಲ ಸಿಕ್ಕಾಪಟ್ಟೆ ನುಡಿಸಿದ್ವಿ. ಆವತ್ತು ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ಹೇಳಿದ್ರು, ಇಷ್ಟೆಲ್ಲ ಬುದ್ಧಿವಂತರು ಚೆನ್ನಾಗಿ ನುಡಿಸಿದ್ರಿ, ಸರಿ ಒಂದು ನಡೆ ನುಡಿಸಿದ್ರ? ಅಷ್ಟು ಜನ ಕೇಳೋದಕ್ಕೆ ಮೊದಲಿರೋ ನಡೆಗಳು ನೀವು ನುಡ್ಸೋಕ್ಕಾಗಿಲ್ಲ, ನಡಬೇದ ಎಲ್ಲ ನುಡಿಸ್ತೀರ. ಜಿನ್ ತಗಡ ಈ ಭರತನಾಟ್ಯದವರು ಮಾಡಿದಂಗೆ ನಾವು ಎಲ್ಲ ನುಡಿಸ್ಬಿಟ್ಟು ಸರಿಗಿಡಿದಾಗ ಅವ್ರಿಗೆ ನುಡಿಸ್ಬಿಡ್ತೀವಿ. ಅದನ್ನೇ ಈಗ ನುಡಿಸೋದು ಹೇಗಿರುತ್ತೆ, ನಡೆ ನುಡಿಸ್ಬೇಕು. ಅದರೊಳಗೆ ಇರೋದು ನಡೆ ನುಡಿಸೋದೇ ಇಲ್ಲ. ಎಲ್ಲರೂ ಕೇಳಿದ್ದೀರಾ ಈ ನಡುವೆ? ಯಾರು ಬಂದರೂ ಮೇಲ್ಕಾಲ ಅವ್ರದ್ದು ಎತ್ತು ಬಿಡಿಸ್ತಾ ಇರ್ತಾರೆ. ಎಲ್ಲ ನುಡಿಸ್ತಾರೆ ಪಾಪ, ಅಷ್ಟೇ ಅದಕ್ಕೂ ಸಾಧನೆ ಬೇಕು, ಸುಲಭ ಏನಲ್ಲ ನುಡಿಸೋದು ಅಂತ. ಸೊ ಹೀಗೆ ಇದನ್ನು ನುಡಿಸ್ಕೊಂಡು ಆ ನಡೆಯೂ ನುಡಿಸಿ ನಮಗೆ ಕೊಡೋ 3 ನಿಮಿಷದಲ್ಲಿ ಅಟ್ಲೀಸ್ಟ್ ಒಂದು 2 ನಡೆ 3 ನಡೆನಾದರೂ ಹೀಗೆ ನುಡಿಸಿ ನಮ್ಮ ಒಂದು ಇದನ್ನು ಸಂತೋಷ ಪಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಈ ಥರ ಕೆಲವೆಲ್ಲ ನಾನು ಪ್ರಯತ್ನಗಳನ್ನು ಒಂದೇ 5 ನಡೆಯಲ್ಲಿ ನುಡಿಸೋವಂಥ ಕೋರ್ವೆನ ಕಂಡುಹಿಡಿಬೇಕು ಅಂತ. ಆಮೇಲೆ ಹುಡುಕ್ತಾ ಹುಡುಕ್ತಾ ಹೋದರೆ ದೊಡ್ಡವ್ರು ಮಾಡಿರೋ ಸರ್ವಕಾಲಿಕ ಕೋರ್ವೆಗಳವೆಲ್ಲ. ಇದೊಂದೇ ಕೋರ್ವೆ ಅಲ್ಲ, ಇದೆಲ್ಲ 2 ಕಡೆ ಕೋರ್ವೆ ಕೂಡ ನುಡಿಸ್ಬೋದು. ನುಡಿಸಿಯಾ? 1 ಕಡೆ ನುಡಿಸಿಯಾ? ಸರಿ, 1 ಕಡೆ ನುಡಿಸಿ ಏನಾದ್ರು ಹಾಕ್ಕೊಂಡು ನುಡಿಸಿಯಾ? ಏನು ಹುಡುಗನ ಇನ್ನೊಂದು ಪ್ರಯತ್ನ, ಜನ ಸರಿಯಾಗಿ ನುಡಿಸಿದ್ರೆ ನಿಮ್ಮ ಆಶೀರ್ವಾದ ಅವ್ರಿಗೆ, ಅದೇ ತಪ್ಪು ನುಡಿಸಿದ್ರೆ ಅವ್ರದ್ದೇ ತಪ್ಪು. ಅವರು ಇದನ್ನು ಹಾಕ್ಕೊಂಡು ತಾಳೋಗ್ರಾಮ್ ಹಾಕ್ಕೊಂಡು ನನಗೆ ತಾಳೋ ಮೀಟ್ರಲ್ಲಿ ನುಡಿಸ್ತೀನಿ ಅಂತಾರೆ. ನುಡಿಸಿ 2 ಕಡೆ, ಒಂದು ಕಡೆ. ಓಕೆ, ಹೀಗೆ 5 ನಡೆಗಳಲ್ಲಿ ನುಡಿಸ್ಬೋದು. ಸೊ ಇದೇ ಕೆಲವು ಕೊರವೆಗಳು ಇದನ್ನು ನುಡಿಸಿಯಪ್ಪ. ನಾನೆಲ್ಲ ಮಾಡ್ಬೇಕು ಟೈಮ್ ಬರುತ್ತಾ? 2 ಕಡೆ ನುಡಿಸಿಯಾ? ರೈಟ್, 2 ಕಡೆ ಬೇಡವಾದು. ಕರೆ ನನಗೊಂದು ಅನುಮಾನ ಇತ್ತು, ಅದನ್ನು ಹಾಕ್ಕೊಂಡು ಹಾಕಿದ್ರೆ ಅದನ್ನು ಸಪೋರ್ಟ್ ನಾವೆಲ್ಲಿ ತೊಗೊತಿದ್ದೀವೋ ಅಂತೂ ಜನ ಅನುಮಾನ ಪಡ್ಬೋದು. ತಕದಿನದಿಂ ತದಿಕ್ಕಿಟ ತುಂ ದಿತ್ ತಕದಿನದಿಂ ತದಿಕ್ಕಿಟ ತುಂ ತಕದಿನದಿಂ ತದಿಕ್ಕಿಟ ತುಂ ತಾಂ ತಕ ತದಿಕ್ಕಿಟ ತುಂ ತಾಂ ತಕ ದಿಕ್ಕು ತದಿಕ್ಕಿಟ ತುಂ ತತ್ತಿ ತಕದಿನ ದಿಕ್ಕಿ ದಿಕ್ಕಿ ತದಿಕ್ಕಿಟ ತುಂ ದಿಕ್ ತಕದಿನ ದಿಕ್ಕಿ ದಿಕ್ಕಿ ತದಿಕ್ಕಿಟ ತುಂ ತಕದಿನ ದಿಕ್ಕಿ ದಿಕ್ಕಿ ತದಿಕ್ಕಿಟ ತುಂ ತಾಕಂ ತಕ್ ತದಿಕ್ಕಿಟ ತುಂ ತಾಕಂ ತಕ ದಿಕ್ಕು ತದಿಕ್ಕಿಟ ತುಂ ತತ್ತಿ ತಕದಿನ ದಿಕ್ಕಿ 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 ತತ್ತಿಕ್ಕಿಟ ತುಂ ದಿಕ್ ತಕದಿನ ದಿಕ್ಕಿ 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 ತತ್ತಿಕ್ಕಿಟ ತುಂ ತಕದಿನ ದಿಕ್ಕಿ ದಿಕ್ಕಿ ತತ್ತಿಕ್ಕಿಟ ತುಂ ತಕ್ಕ ಗತಕ ತತ್ತಿಕ್ಕಿಟ ತುಂ ತಕ್ಕ ಗತಕ ದಿಕ್ಕು ತತ್ತಿಕ್ಕಿಟ ತುಂ ತತ್ತಿ ತಕದಿನ ದಿಕ್ಕಿ 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 ತದಿಕ್ಕಿಟ ತುಂ ದಿಕ್ ತಕದಿನ ದಿಕ್ಕಿ 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 ತದಿಕ್ಕಿಟ ತುಂ ತಕದಿನ ದಿಕ್ಕಿ 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 ತದಿಕ್ಕಿಟ ತುಂ ದಿಕ್ಕಿ ತಕ್ಕ ತಕ ತದಿಕ್ಕಿಟ ತುಂ ದಿಕ್ಕಿ ತಕ್ಕ ತಕ ದಿಗು ತದಿಕ್ಕಿಟ್ ತದ್ದಿತ್ ತಕದಿನ ತಕ್ಕ ದಿಕ್ಕಿ ಗಿಕ್ಕಿ ತಕ್ಕ ತೋಗು ತತ್ತಿಕ್ಕಿಟ ತು ದಿಕ್ ತಕದಿನ ತಕ್ಕ ದಿಕ್ಕಿ ಗಿಕ್ಕಿ ತಕ್ಕ ತೋಗು ತತ್ತಿಕ್ಕಿಟ ತು ತಕದಿನ ದಿಕ್ಕಿ ಕಿಟ್ಟ ತೋಗು ತತ್ತಿಕ್ಕಿಟ ತು ದಿಕ್ಕಿ ತಕ ತಕ ತತ್ತಿಕ್ಕಿಟ ತು ದಿಕ್ಕಿ ತಕ್ಕ ತಕನಿಗು ತತ್ತಿಕ್ಕಿಟ ತು ತತ್ತಿತ್ ತಕದಿನ ತಕ್ಕ ತಕ್ಕ ದಿನ ತಕಿಟ ದಿಮ್ ತರಿಕಿಟ ತು ದಿಕ್ ತಕದಿನ ತಕ್ಕ ತಕ್ಕ ದಿನ ತಕಿಟ ತರಿಕೆಟು ತಕದಿನ ತಕ ತಕ್ಕ ದಿನ ತಕಿಟ ದಿಮ್ ತರಿಕೆಟ ತುಂ ದಿಕ್ಕಿಂ ತಕ ತಕ ತಕಿಟ ದಿಮ್ ತರಿಕೆಟ ತುಂ ದಿಕ್ಕಿಂ ತಕ ತಕ ದಿಕ್ಕು ತಕಿಟ ದಿಮ್ ತರಿಕೆಟು ತ. ಸರಿ, ರೂಪಕ ತಾಳದಲ್ಲಿ ಅದೇ ರೀತಿ ಒಂದು ಪ್ರಯತ್ನ ಪಡಿಸ್ತಾ ಇದ್ದೀವಿ. ತಕದಿನ ದಿ ತಕದಿನ ದಿ ತಕದಿನ ದಿಂ ತತ್ ದಿಂ ಗಿಣ್ಣ ತುಂ ತತ್ ದಿಂ ಗಿಣ್ಣ ತುಂ ತತ್ ದಿಂ ಗಿಣ್ಣ ತಕದಿನ ದಿಕ್ಕಿ ತಕದಿನ ದಿಕ್ಕಿ ತಕದಿನ ದಿಕ್ಕಿ ತಕ್ಕ ತತ್ತಿಂಗಿಟ್ಟ ತುಂ ತಕ್ಕ ತತ್ತಿಂಗಿಟ್ಟ ತುಂ ತಕ್ಕ ತತ್ತಿಂಗಿಟ್ಟ ತುಂ ತಕದಿನ ದಿಕ್ಕಿ ತಕದಿನ ದಿಕ್ಕಿ ತಕದಿನ ದಿಕ್ಕಿ ತಕ್ಕ ದಿಕ್ಕಿ ತತ್ತಿಕ್ಕಿಟ್ಟ ತುಂ ತಕ್ಕ ದಿಕ್ಕಿ ತತ್ತಿಕ್ಕಿಟ್ಟ ತುಂ ತಕ್ಕ ದಿಕ್ಕಿ ತತ್ತಿಕ್ಕಿಟ್ಟ ತುಂ ತಕದಿನ ದಿಕ್ಕಿ ತಕದಿನ ದಿಕ್ಕಿ ತಕದಿನ ದಿ ತಕ್ಕ ದಿಕ್ಕಿ ತಕ್ಕ ತತ್ತಿಕ್ಕಿಟ್ಟ ತುಂ ತಕ್ಕ ದಿಕ್ಕಿ ತಕ್ಕ ತತ್ತಿಕ್ಕಿಟ್ಟ ತುಂ ತಕ್ಕ ದಿಕ್ಕಿ ತಕ್ಕ ತತ್ತಿಕ್ಕಿಟ್ಟ ತಕದಿನ ದಿಕ್ಕಿ ತಕದಿನ ದಿಕ್ಕಿ ತಕದಿನ ದಿಕ್ಕಿ ತಕ್ಕ ಕಗ ದಿಕ್ಕಿ ನಾಗ ತತ್ತಿಕ್ಕಿಟ್ಟ ತಕ್ಕ ಕಗ ದಿಕ್ಕಿ ನಾಗ ತತ್ತಿಕ್ಕಿಟ್ಟ ತಕ್ಕ ಕಗ ದಿಕ್ಕಿ ನಾಗ ತತ್ತಿಕ್ಕಿಟ್ಟ ತಕದಿನ ದಿಕ್ಕಿ ತಕದಿನ ದಿಕ್ಕಿ ತಕದಿನ ದಿಕ್ಕಿ ತಕ್ಕ ದಿಕ್ಕಿ ಕಿಕ್ಕಿ ಟಕ್ಕ ತುಂ ತತ್ತಿಕ್ಕಿಟ್ಟ ತಕ್ಕ ದಿಕ್ಕಿ ಟ ತುಂ ತತ್ತಿಕ್ಕಿಟ್ಟ ತಕ್ಕ ದಿಕ್ಕಿ ಟ ತುಂ ತತ್ತಿಕ್ಕಿಟ್ಟ ತಕ್ಕ. ಇದೇ ರೀತಿ ಇನ್ನೊಂದು ಹೇಳಬೇಕು ಅಂದರೆ, ಪೂರ್ವದಲ್ಲಿ ಚತುರ್ಷ ನಡೆಯಲ್ಲಿ ಸರಿ ಬಿಟ್ಟರೆ ತ್ರಿಶ್ರ ನುಡಿಸೋದು ಸರಿಯಾ ಅಂತ ನನ್ನನ್ನೇ ಪುಟ್ಟಾಚಾರ್ಯವರೇ ಕೇಳಿದರು. ಚತುರ್ಷ ನಡೆಯಲ್ಲಿ ಈಗ ಸರಿ ಬಿಡ್ತಾರೆ, ತ್ರಿಶ್ರದಲ್ಲಿ ನುಡಿಸ್ತೀಯಲ್ಲ ಸರಿಯಾ ಅಂತ. ಸರಿಯಾ ತಪ್ಪ ಹೇಳಿ ನೋಡೋಣ. ಚತುರ್ಷದಲ್ಲಿ ಸರಿ ಬಿಟ್ಟರೆ ಕೃಷ್ಣ ಮಾಡಿ ನುಡಿಸೋದು ಸರಿಯಾ ತಪ್ಪ? ಸರಿಯಾ ತಪ್ಪ? ಯಾಕಂದರೆ ನೋಡಿ ನಾವೆಲ್ಲ ನುಡಿಸ್ತೀವಿ, ಕನ್ನಡನೂ ನುಡಿಸ್ತೀವಿ, ಮಿಶ್ರ ನುಡಿಸ್ತೀವಿ, ಎಲ್ಲ ಮಾಡ್ತೀವಿ. ಯಾಕೆಂದರೆ ಕೃಷ್ಣ ನುಡಿಸೋವಾಗ ಏನಾಗುತ್ತೆ, ಫಸ್ಟು ತಾಕೀಟ 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 ಯು ಕ್ಯಾನ್ ಹ್ಯಾವ್ ಹೋಲ್ಡ್, ಅದ್ರ ಮೇಲೆ ಕಂಟ್ರೋಲ್ ಇಟ್ಕೋಬೋದು. ತಾ ಕಿ ಟ ತಾ ಷಟ್ಕಾಲ ನುಡಿಸ್ಬೇಕು ಅಂತ ಶಾಸ್ತ್ರಬದ್ಧ. ತಾ ಕಿ ಟ 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 ತಾ ಕಿ ಟ. ಅಲ್ಲಿ ನುಡಿಸ್ತಾ ನುಡಿಸ್ತಾ ಏನಾಗುತ್ತೆ, ಮನುಷ್ಯನ ಸಹಜ ಗುಣ ಚತುರಕ್ಷದಿಂದ ಕೃಷ್ಣಕ್ಕೆ ಶಿಫ್ಟ್ ಆಗೋಷ್ಟರೊಳಗೆ ತಾಳ ಸ್ವಲ್ಪ ಓಡ್ಬಿಟ್ಟಿರುತ್ತೆ. ಸೊ ಕಾಲಪ್ರಮಾಣ ತುಂಬ ಮೇಂಟೈನ್ ಮಾಡಬೇಕು ಅಂತ ತುಂಬ ಮುಖ್ಯವಾದ ವಿಚಾರ. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅದರಿಂದ ಹೇಳ್ತಿದ್ದೀನಿ. ಇದೇ ಕರ್ನಾಟಕ ಗಾನಕಲಾ ಪರಿಷತ್ ಇದರೊಳಗೆ ಡಿ ಕೆ ಪಟ್ಟಮ್ಮಾಳ್ ಅವ್ರ ಜೊತೆ ಪಾಲ್ಗಾಟ್ ಮಡಿಯರವರು ಮೈಕ್ಲೆಸ್ ಕಾನ್ಸರ್ಟ್, ಆನೂರು ರಾಮಕೃಷ್ಣ ಅವರು ವೈಲಿನ್ ಅವತ್ತು ಕೃಷ್ಣನಡೆಯಲ್ಲಿ ಆರ್ಸಾಳದಲ್ಲಿ ಶಂಕರಿ ಶಂಕರನೋ ಯಾವುದೋ ಒಂದು ಹಾಡಿ ಬಿಟ್ಟರು ಮಡಿಯರಿಗೆ. ಮಡಿಯರು ಏನು ನುಡಿಸಿದ್ರು ಅನ್ನೋದು ಅದು ಮಡಿಯರವರೇ ಹೇಳಬೇಕು. ಅದನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ನಾನು ರಾಮಾಚಾರ್ಯರು ಅವರೆಲ್ಲ ಹೋಗಲಿ, ಆಮೇಲೆ ಹೋದ್ವಿ. ಯಾಕಂದರೆ ಅವ್ರ ಹತ್ರ ಮಾತಾಡೋ ಧೈರ್ಯ ಬೇಕಲ್ಲ ಅಂತ. ಆಮೇಲೆ ರಾಮಾಚಾರ್ಯ ನಾವೆಲ್ಲ ಹೋದಾಗ ಮಡಿಯರು ಒಂದು ಪೇಪರ್ನ ಹೀಗೆ ಅಡ್ಡ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಕಾನ್ಸರ್ಟ್ ಅದು. ಅದಾದಮೇಲೆ ತಿರ್ಗಿ ಗೋಟವಾಜಿ ನಾರಾಯಣಗಾರೋ ಯಾರದೋ ಇತ್ತು. ಅದಾದಮೇಲೆ ಪೇಪರ್ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ರಾಮಾಚಾರ್ಯ ನಾವೆಲ್ಲ ಹೋಗಿ ಅವ್ರನ್ನ ಕೇಳಿದ್ವಿ, ಸರ್ ನಿಮ್ಗೊಂದು ಹೇಳಬೇಕು. ಓ ಏನು ರಾಮಾಚಾರ್ಯ ಕಂಡ್ರೆ ಅಷ್ಟು ಇದು ಅವ್ರಿಗೆ ವಿಶ್ವಾಸ, ಪ್ರೀತಿ ಅವ್ರಿಗೆ, ಪಾಲ್ಗಾಟ್ ಮಡಿಯರವ್ರಿಗೆ. ಹಾಂ ವಾ ರಾಮಾಚಾರ್ಯ ಉಕ್ಕಾರ್ವಾ ಅಂತ ಜಾಗ ಕೊಟ್ಟು ಮಡಿಯರವ್ರು ಕೂತ್ಕೊಂಡ್ರು. ಇಲ್ಲ ಸರ್ ನಾನು ನಿಂತ್ಕೋತೀನಿ, ನಿಮಗೇನೋ ಹೇಳಬೇಕು, ಭಯ ಆಗತ್ತೆ ನನಗೆ. ಪರವಾಗಿಲ್ಲ ರಾಮಾಚಾರ್ಯ ಸೊನ್ನೆ ಅಂತ ಅವ್ರು ಹೇಳಿದ ತಕ್ಷಣವೇ, ಅಯ್ಯೋ ಇವತ್ತು ನೀವು ನುಡಿಸಿದ್ದು ಜಗತ್ತಿದ್ದು ಸರ್, ನಾವು ಏನು ಭಾಷೆ ಯಾವ ಭಾಷೆನಲ್ಲಿ ನಾವು ಹೇಳೋಕ್ಕಾಗೋದೇ ಇಲ್ಲ, ಅದನ್ನು ಅಷ್ಟು ಚೆನ್ನಾಗಿತ್ತು. ಹಾಗೆ ಹೀಗೆ ಅಂದರೆ ಅವ್ರು ಅದೇ ಹೇಳಿದ್ರು. ಅವರು ಸೀರಿಯಸ್ ಆಗಿಬಿಟ್ಟಿದ್ದಾರೆ, ಅದಕ್ಕೆ ಅವರು ಅಷ್ಟು ದೊಡ್ಡವರು. ಯಾಕೆ ಸೀರಿಯಸ್ ಆಗಿದ್ದಾರೆ ಏನು ಅಂತಂದರೆ, ರಾಮಾಚಾರ್ ಅದರ ಕುಡಿತ ವಾಂಗಿನ ಲಯತ್ತೆ ತಿರುಪಿ ಕುಡುಕು ಬಿಡಿಲ್ಲ, ಎಲ್ಲ ವಾಸಿ ಎಲ್ಲ ಪ್ರಯೋಜನ ಬಂದುಬಿಟ್ರು. ಕೊಟ್ಟ ಒಂದು ಲಯವನ್ನು ತಿರ್ಗಿ ನಾವು ವಾಪಸ್ ಕೊಡೋಕ್ಕಾಗಲಿಲ್ಲ. ನಾವು ಏನು ನೋಡಿ ಏನು ಪ್ರಯೋಜನ? ಹಾಗೆ ಲಯಕ್ಕೆ ಪ್ರಾಧಾನ್ಯ ಕೊಟ್ಟು ಬಹುಶಃ ಚಂದ್ರಮೌಳಿ ಅವ್ರಿಗೆ ಅವರೆಲ್ಲ ಓಡಬೇಡ ಎಳಿಬೇಡ ಅವರು ಬೇಕಾದಷ್ಟು ಅನುಭವಿಸಿದ್ದಾರೆ ಹಿಂದೆ ಎಲ್ಲ. ಸುಧೀಂದ್ರ ಅವ್ರಿಗೂ ಬೇಕಾದಷ್ಟು ಅದು ಅನುಭವಕ್ಕೆ ಬಂದಿರುತ್ತೆ ಖಂಡಿತ. ಯಾಕಂದರೆ ಅವರು ಸುಮಾರು ಒಂದು 30 ವರ್ಷದಿಂದ ಅವರು ಇದೇ ಇದರೊಳಗಿದ್ದಾರೆ. ಹಾಗೆಲ್ಲ ಲಯಕ್ಕೆ ತುಂಬ ಪ್ರಾಧಾನ್ಯ ಕೊಡೋರು. ಹಾಗೆ ಚತುರಕ್ಷದಿಂದ ದೃಶ್ಯಕ್ಕೆ ಶಿಫ್ಟ್ ಆಗೋಷ್ಟರೊಳಗೆ ನಾವೆಷ್ಟೋ ಓಡ್ಬಿಟ್ಟಿರ್ತೀವಿ. ಇನ್ನೊಂದು ಕಾಲ ಪ್ರಮಾಣ ಎಷ್ಟಾಯಿತು, ತಾ ಕೀಟ 1.5 ಹೇಳ್ತೀವಿ, ತಿರ್ಗಿ ಆಮೇಲೆ ಅದಕ್ಕೆ ಬಂದರೆ ಅದಕ್ಕೆ ಅರ್ಧ. ಮನುಷ್ಯ ಲೆವೆಲ್ನಲ್ಲಿ ನಾವು ಹಿಡ್ಕೊಳಕ್ಕಾಗತ್ತಾ ಅಂತ. ಆದರೆ ಯಾವುದೋ ಇದರೊಳಗೆ ಈಗಿನ ಒಂದು ಕಂಪ್ಯೂಟರ್ ಯುಗ, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾಯಿದೆ. ಸೊ ಈಗ ತಾಳ ಬಿಟ್ಟರು ಅದೆಲ್ಲ ನಮ್ಗೆ ಇಲ್ಲವೇ ಇಲ್ಲ. ನಮ್ಗೆ ತಾಳ ಹಾಕ್ಸಿ ನಮಗೆ ಕೈಯೆಲ್ಲೋ ಎಲ್ಲ ರಕ್ತ ಬರೋ ತನಕ ಬಿಡ್ತಿರಲಿಲ್ಲ. ಅಲ್ಲಿ ತನಕ ನಮಗೆ ಇದು ಮಾಡೋರು. ಆ ಕಾಲ ಪ್ರಮಾಣ ಬರಬೇಕು. ಕೊನೆಯಲ್ಲಿ ಹೇಳ್ತೀನಿ ಅದಕ್ಕೇನು ಕಾಲಕ್ಕೆ ಇಂಪಾರ್ಟೆಂಟ್ ಅಂತ. ಅದಾದಮೇಲೆ ಸೊ ಹೀಗಾಗಿ ಅವ್ರಿಗೆ ಶಾಸ್ತ್ರ ಪ್ರಕಾರ ಅವರು ಕೃಷ್ಣದಲ್ಲಿ ನುಡಿಸ್ಬೇಕಾ, ಕೃಷ್ಣದಲ್ಲೇ ಬಿಡಬೇಕು, ಕನ್ನಡದಲ್ಲಿ ಬಿಡಬೇಕಾ, ಕನ್ನಡ ನಡೆಯಲ್ಲೇ ಅವರು ಹಾಡಿ ಬಿಡಬೇಕು. ಆವಾಗ ಲಯವನ್ನು ನಾವು ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋದು ಅವರ ಅಭಿಪ್ರಾಯವಾಗಿತ್ತು. ಹಾಗೆ ಈಗ ನನಗೆ ನಿನಗೆ ಎಸ್ ಪಿ ನಟರಾಜನ್ ಅವ್ರ ಜೊತೆ ನಾನು ತುಂಬ ನುಡಿಸ್ತಾ ಇದ್ದೆ ಒಂದು ಕಾಲದಲ್ಲಿ. ಅವರು ಈ ಸ್ವರಗಳನ್ನು ಹಾಕುವಾಗ ಒಂದು ಹಾಕಬಾರ್ದು. ತಾ ಕ ಗಿ ಅಂದರೆ ತಾ ದಿ ಗಿ ನ ತೋಂ ತಾ ದಿ ಗಿ ನ ತೋಂ ತಾ ದಿ ಗಿ ನ ತೋಂ ತಾ ದಿ ಗಿ ನ ತೋ ತಾ ದಿ ಗಿ ನ ತೋ ತಾ ದಿ ಗಿ ನ ತೋ ಯಾವುದನ್ನು ಹೇಳಿದ್ರು ಬರುತ್ತೆ. ತಾ ದಿ ಈ ಗಿ ನ ತೋಂ ತಾ ದಿ ಗಿ ನ ತೋಂ ತಾ ದಿ ಗಿ ನ ತೋಂ ತಾ ದಿ ಗಿ ನ ತೋ ತಾ ದಿ ಗಿ ನ ತೋ ತಾ ದಿ ಗಿ ನ ತೋ ತಾ ಗ ದಿ ಗಿ ಗಿ ನ ತೋಂ ತಾ ದಿ ಗಿಟ ತುಂ ತ ದಿ ಕಿಟ ತುಂ ತ ದಿಲ್ ಗಿಟ ತುಂ ತ ದಿಲ್ ಗಿಟ ತುಂ ತ ದಿಲ್ ಗಿಟ ತುಂ ತ ತಾ ಕಿ ಟ 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 ತಾ ಯಾವ ಕಾಂಬಿನೇಷನ್ಸ್ ತೊಗೊಂಡು ಆ ಕನ್ನಡದಲ್ಲಿ ಹೇಳಿದರೆ ಬರುತ್ತೆ ಅಂತ. ಆಗಲಿಂದ ಸ್ವಲ್ಪ ಚಿಕ್ಕ ವಯಸ್ಸೇ ನಂಗೂ ನಿಮ್ಮ ಥರ ದೊಡ್ಡವ್ರು ಬೈತಾರೆ ಅನ್ನೋ ಭಯ ಜಾಸ್ತಿ ಇರಲಿಲ್ಲ. ಬಟ್ ನಮ್ಗೆ ಬೈತಾರದ ಭಯ ಇದ್ದರೂ ಒಂದೊಂದು ಸರ್ತಿ ನುಗ್ಗುಬಿಟ್ಟು ಬೈಸ್ಕೊಂಡಿದ್ದು ಉಂಟು ನಾವೆಲ್ಲ. ಚಂದ್ರಮೌಳಿ ಅವ್ರಿಗೆ ಇದ್ದಾರೆ, ಅವರು ಹಿರಿಯರು, ನನಗಿಂತ ಹಿರಿಯರವರು. ಅವ್ರು ಇದನ್ನೆಲ್ಲ ಬೇಕಾದಷ್ಟು ರೊಟೀನಾಗಿ ನಾವು ಇದನ್ನೆಲ್ಲ ನೋಡಿದ್ದೀವಿ ಹಿಂದಕ್ಕೆ. ಯಾಕಂದರೆ ದೊಡ್ಡವರುಗಳೆಲ್ಲ ದೇ ಅವ್ರು ಮಚ್ ಕನ್ಸರ್ನ್ಡ್ ಅಬೌಟ್ ದಿ ಲಯ ಆಸ್ಪೆಕ್ಟ್, ಹೇಗೆ ಶುರು ಮಾಡಿದ್ದಾರೆ ಹಾಗೆ ಇದು ಮಾಡಬೇಕು ಅಂತ. ನಮ್ಮ ಕಲಾವತಿಯವರು ಇಲ್ಲೇ ಇದ್ದಾರೆ, ಬೆಂಗಳೂರು ವೆಂಕಟರಾಮ್ ಅವರು ಅಷ್ಟೇ. ಅವರು ನಮಗೆ ಪ್ರಾಜೆಕ್ಟ್ ಕೊಡೋರು, ಪ್ರಾಜೆಕ್ಟನ್ನು ಮುಗಿಸ್ಕೊಂಡು ಹೇಳೋರು, ಅದಕ್ಕೊಂದು ವೇದಿಕೆಯನ್ನು ಕೊಡೋರು, ಕೊಟ್ಟು ನಮ್ಮನ್ನು ಹಾಗೆಲ್ಲ ಎನ್ಕರೇಜು ಮಾಡೋರು. ಬಟ್ ಆವರ್ತನಕ್ಕೆ ಏನು ಡಿಫರೆನ್ಸ್ ಬಂತು, ಮೈಕ್ ತೊಗೊಂಡು ನೀಟಾಗಿ ಹೇಳೋರು, ಎಷ್ಟು ವ್ಯತ್ಯಾಸ ಆಗಿರುತ್ತೆ. ಅದೇ ಅದು ನಮ್ಮನ್ನು ಕೆಳಗೆ ಹಾಕಬೇಕು, ಕಡೆಗಣಿಸ್ಬೇಕು, ಡಿಸ್ಕರೇಜ್ ಮಾಡಬೇಕು ಅಂತಲ್ಲ. ಅದು ನಾವೂ ವಿದ್ಯಾರ್ಥಿಗಳೇ. ನಾನು ಸ್ವಲ್ಪ 60 ವರ್ಷ ದಾಟಿದ್ದೀನಿ, 60 ವರ್ಷದ ವಿದ್ಯಾರ್ಥಿ ಅಷ್ಟೇ. ನಾನು ನಿಮ್ಮ ಥರ ವಿದ್ಯಾರ್ಥಿನೇ. ಸೊ ನಾವು ಕರೆಕ್ಷನ್ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು, ಕಲಿಯೋದು, ನಾವು ನಮ್ಮ ಕೊನೆ ತನಕ ನಮಗೆ ಪೂರ್ತಿ ಕಲಿಯೋ ಟಾಯಸ್ ನಮಗೆ ಭಗವಂತ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಅಷ್ಟಿರಲ್ಲ ನಾವು. ಸೊ ಹಾಗಾಗಿ ನಾನೇನು ಮಾಡುವೆ, ಇದನ್ನೇ ಇಟ್ಕೊಂಡು ಕೋರ್ವೆ ಎಲ್ಲ ನುಡಿಸೋಕ್ಕಾಗತ್ತಾ? ನಾವು ಯಾಕೆ ಕೋರ್ವೆ ನುಡಿಸ್ಬಾರ್ದು? ಇದರೊಳಗೆ ಏನು ಕಾರ್ವೆ ಎಲ್ಲ ಕೊಟ್ಟು ಬೇಕಾದಷ್ಟು ಕೊಟ್ಟು 3 ಅಕ್ಷರಕ್ಕೆ 5 ಅಕ್ಷರಕ್ಕೆಲ್ಲ ಕೊಟ್ಬಿಡೋರು. 3 ಅಕ್ಷರ ಬಿಡಲಿ, ನಾವು ಅದು ನಿಲ್ಸೋಕ್ಕೆ ಕಷ್ಟಪಡ್ತಿದ್ವಿ ಕಾಲ. ಯಾಕೆಂದರೆ ಇಷ್ಟು ಡೆವಲಪ್ ಆಗಿರಲಿಲ್ಲ ಅಥವಾ ನಾವು ಮಾಡಿರೋದನ್ನು ಹೇಳೋಕ್ಕೆ ಧೈರ್ಯನೂ ಸಾಲ್ತಾ ಇರಲಿಲ್ಲ ಆಗಿನ ಹಿರಿಯರುಗಳು ಹಾಗಿರೋರು. ಸೊ ಹಾಗಾಗಿ ಇದೇ ಇದರೊಳಗೆ ಮಾಡಬೇಕು ಅಂಥೇಳಿ ನಾನು ಕೋರ್ವೆಗಳನ್ನೆಲ್ಲ ಒಂದಷ್ಟು ಪ್ರಯತ್ನ ಪಡೋಕ್ಕೆ ಶುರು ಮಾಡಿದೆ. ಅದರೊಳಗೆ ಈ ಹಿರಿಯರು ಮಾಡಿರೋ, ಎಲ್ಲಿಗೆ ಬರ್ತಾಯಿದ್ರೆ ಈ ಹಿರಿಯರು ಮಾಡಿರೋ ಕೋರ್ವೆಗಳನ್ನೇ ಇದೇ ಒಂದು ಕ್ರಮದಲ್ಲಿ ನಡೆ ಪಲ್ಲವಿಗಳಿಗೆ ಅದಕ್ಕೆಲ್ಲ ನಾನು ಉಪಯೋಗಿಸೋದಕ್ಕೆ ಶುರು ಮಾಡಿದೆ ಒಂದು ಕಾಲದಲ್ಲಿ. ಅದು ಹೀಗೆ ಬರುತ್ತೆ. ತ ದಿ ತ ಕ ದಿ ತ ಕಿ ಟ ದಿ ತ ದಿ ಕಿ ಟ ತುಮ್ ತ ದಿ ಕಿ ಟ ತುಮ್ ತ ದಿ ಕಿ ಟ ತುಮ್ ತ ದಿಮ್ ತ ಕ ದಿ ತ ಕಿ ಟ ದಿ ತಿ ಕಿಟ್ಟ ತುಮ್ ತ ತಿ ಕಿಟ್ಟ ತುಮ್ ತ ತಿ ಕಿಟ್ಟ ತುಮ್ ತ ದಿಮ್ ತ ಕ ದಿ ತ ಕಿಟ್ಟ ದಿ ತ ತಿ ಕಿಟ್ಟ ತುಮ್ ತ ತಿ ಕಿಟ್ಟ ತುಮ್ ತ ತಿ ಕಿಟ್ಟ ತುಮ್ ತ ದಿಮ್ ತ ಕ ದಿಮ್ ತ ಕಿಟ್ಟ ದಿಮ್ ತ ದಿ ಕಿಟ್ಟ ತುಮ್ ತ ತಿ ಕಿಟ್ಟ ತುಮ್ ತ ದಿ ಕಿಟ್ಟ ತುಮ್ ತ ದಿಮ್ ತ ಕ ದಿಮ್ ತ ಕಿಟ್ಟ ದಿಮ್ ತ ತಿ ಕಿಟ್ಟ ತುಮ್ ತ ತಿ ಕಿಟ್ಟ ತುಮ್ ತ ತಿ ಕಿಟ್ಟ ತುಮ್ ತ ದಿಮ್ ತಕ್ಕ ದಿಮ್ ತ ಕೆಟ್ಟ ದಿಮ್ ಕೆಡದಾಗ ದರ ಕೆಡತು ಕೆಡದಾಗ ದರ ಕೆಡತು ತಗಡ ದಿಮ್ ತಕ್ಕ ತಗಡ. ಇದು ಆರಿ ಸಾಲಕ್ಕೆ ಕರೆಕ್ಟಾಗಿ ಸೆಟ್ ಆಗೋ ಸರ್. ಅದು ಮಡಿಯೇರವ್ರನ್ನ ತಿರುಗಿಸಿ ಅವಾಗವಾಗ ಹೇಳ್ತಾನೆ ಇರೋರು, ಏನು ಮಾಡಿದ್ರು 4 ಆವರ್ತಕ್ಕೆ ಇರಬೇಕು ಅಂತ. 4 ಆವರ್ತದ ಕೊರವೆಗಳು, 4 ಆವರ್ತದ ನಡೆ, ಅದಕ್ಕೆ ಉಪಯೋಗಗಳು ಬಹಳಷ್ಟಿದೆ ನಾನು ತಿಳ್ಕೊಂಡಿರೋಂತೆ. ಅದಕ್ಕೆ ಇದು ವೇದಿಕೆ ಅಲ್ಲ, ನೀವು ಬರೀ ಕೊರವೆಗಳು ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರೊಳಗೆ ಇದನ್ನೇ ಕಡ್ಡೆ ನಡೆಯಲ್ಲಿ ನುಡ್ಸೋಕ್ಕಾಗತ್ತಾ, ಅದೊಂದು ನೆಕ್ಸ್ಟ್ ಪ್ರಯತ್ನ. ಹೆಚ್ಚ ಕಾನ್ಫಿಡೆಂಟ್ ರೈಟ್, ಅದನ್ನು ಕನ್ನಡ ಆದಿ ತಾಳದಲ್ಲಿ ಹೇಳ್ತಾರೆ. ದಿಮ್ ತ ದಿಮ್ ದಿಮ್ ನಾ ಕೆಡದಾಗ ಡಕ್ಕತ್ತ ದಿಮ್ ನಾ ಕೆಡದಾಗ ಡಕ್ಕತ್ತ ದಿಮ್ ದಿಮ್ ನಾ ಕೆಡದಾಗ ಡಕ್ಕತ್ತ ದಿಮ್ ನಾ ಕೆಡದಾಗ ಡಕ್ಕತ್ತ ದಿಮ್ ದಿಮ್ ನಾ ಕೆಡದಾಗ ಡಾಗ ದಿ ಕಿ ಕಿ ಡಾಕ ತೋಗೋ ದಾಗ ದಿ ಕಿ ಕಿ ತ ಕ ದಿ ಗಿ ಗಿ ತ ಕಿ ಟ ದಿ ಗಿ ಗಿ ತ ದಿ ಕಿ ಟ ತುಮ್ ತ ದಿ ಕಿ ಟ ತುಮ್ ತ ದಿ ಕಿ ಟ ತುಮ್ ತ ದಿ ಕಿಮ್ ತ ಕ ದಿ ಕಿ ಕಿ ತ ಟಿ ಟ ದಿ ಕಿ ಕಿಮ್ ದ ತಿ ಕಿ ಟ ತುಮ್ ದ ತಿ ಕಿ ಟ ತುಮ್ ದ ತಿ ಕಿ ಟ ತುಮ್ ತ ದಿ ಗಿಮ್ ತ ಕ ದಿ ಕಿ ಕಿ ತ ಕಿ ಟ ದಿ ಕಿ ಕಿ ತ ತಿ ಕಿ ಟ ತುಮ್ ದ ತಿ ಕಿ ಟ ತುಮ್ ದ ತಿ ಕಿ ಟ ತುಮ್ ದ ತಿ ತಕ ದಿಂ ಕಿತ ಕಿಟ ದಿ ಕಿತ ದಿ ಕಿಟ ತುಂತ ದಿ ಕಿಟ ತುಂತ ದಿ ಕಿಟ ತುಂತ ದಿ ಕಿತ ದಿ ಕಿತ ಕಿಟ ದಿ ಕಿತ ದಿ ಕಿಟ ತುಂತ ದಿ ಕಿಟ ತುಂತ ದಿ ಕಿಟ ತುಂತ ದಿ ತಕ ದಿ ಕಿತ ಕಿಟ ದಿ ಕಿತ ದಿ ಕಿಟ ತುಂತ ದಿ ಕಿಟ ತುಂ ಕೆಡದ ಕೆಡ ಕೆಡ ತುಂತ. ಹೀಗೆ 2 ಕಡೆ ಕೋರ್ವೇನು ಹೇಳ್ಬೋದು. ಹೇಳ್ತೀಯ ta di ga ka di na di gi ta di ki ta kum di ta ka di na di gi gim ta di ki ta tum ta ka di na di ki gim ta di ki ta tum ta ga ka ta di ki ta tum ta ga ta ka ti ku ta di ki ta tum ta ka ti ki ta ka din na di ki ta tum di ta ka din na di ki kim ta ti ki ta tum ta ka din na di ki ta tum ta ta ti ki ta tum ta ka ti ku ta ti ki ta tum ta di tak dinna tikki kim dat tikki ta tum dik tak dinna tikki dat tikki ta tum dak dinna dikki kim dat tikki ta tum dak tak dat ta tum tak tak dikku dat tikki ta tum dat dik tak dinna dikki dat dikki ta tum dik tak dinna dik dat dikki ta tum tak dinna dikki dat dikki ta tum tang tak dat dikki ta tum tang tak dikku dat dikki ta tum dat dik tak dinna ding dat dikki ta tum dik tak dinna ding dat dikki ta tum tang tak 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 okay sirga helu elda satthida arthathida tak dinna tikki kim tat tikki ta tum dik tak dinna dikki kim tat tikki ta tum dak dinna dik tat tikki ta tum tak tat tikki ta tum tak dikku tat tikki ta tum tat dik tak dinna dik tat dikki ta tum dik tak dinna dik na deketa tum tak din adi ta deketa tum tam tak ta deketa tum tam tak deko ta deketa tum tak tak din adi ke ta deketa tum det tak din adi ke ta deketa tum tak din adi ke ta deketa tum tam ta deketa tum tam tak deko ta deketa tum tak tak din adi ke ta deketa tum det tak din adi ke ta deketa tum tak din adi ke ta deketa tum tam ta deketa tum tam tak deko tak tum tam ಇದರಲ್ಲಿ ಒಂದು ಅನುಕೂಲ ಏನಪ್ಪ ಅಂದರೆ ಕೀಳುಗಾಲ ಒಂದಿಷ್ಟು 3 ಅಕ್ಷರ ಹೇಳ್ಕೊಂಡು ಬಂದು 3 ಅಕ್ಷರ ಕಾಲದಲ್ಲಿ ಹೇಳಿದಾಗ ತಿರ್ಗಾ 2 ಅಕ್ಷರ ಕಾಲದಲ್ಲಿ ಹೇಳಿದಾಗ ಸಮಕ್ಕೆ ಬರುತ್ತೆ, ಅದೊಂದು ಚೆಕ್ ಪಾಯಿಂಟ್ ಇದ್ದ ಹಾಗೆ ಕೆಲವೆಲ್ಲ. ತಿರ್ಗಾ 2ನೇ ಸರ್ತಿ ಹೇಳಿ ಇದು 3 ಸರ್ತಿ ಹೇಳಿದಾಗ ತಿರ್ಗಾ ಜಾಗಕ್ಕೆ ಬರುತ್ತೆ. ಅದು ಇದನ್ನೇ ವಿಶ್ವಚಾಪ ತಾಳಕ್ಕೆ ಒಂದಿಷ್ಟು 5 ಒಂದು ಸರ್ತಿ, 1:3 ಎರಡು ಸರ್ತಿ, 1:1 3 ಟೈಮ್ಸ್. ಸೊ ಆ ಥರ ಹೇಳಿದ್ರೆ ಅದು ವಿಶ್ವಚಾಪ ತಾಳಕ್ಕೆ ಬರುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ gi gi na ga to ta di ki ta tum 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 ta di ki ta tum. ಸೊ ಈ ಒಂದು ಪದ್ಧತಿ ಒಳಗೆ ಇದೇ ಕೋರ್ವೆಗಳನ್ನು ಮಿಶ್ರಚಾಪ ತಾಳಕ್ಕೆ ಹೇಳ್ಬೋದು. ತ ದಿ tum ta din ki na ka tum ta di ki ta ka di ki ta ki ta di ki gim ta di ki ta tum ta di ki ta tum ta di ta tum ta gim gim ta ka di ki ta ki ta di ki kim ta di ki ta tum ta di ki ta tum ta di ki ta tum ta tim ta ka dim ta ki ta dim ta ti ki ta tum ta di ki ta tum ta di ki ta tum ta dim ta ka dim ta ki ta dim ta ti ki ta tum ta di ki ta tum ta di ki ta tum ta dim ta ka dim ta ki ta dim ta ti ki ta tum ta di ki ta tum ta di ki ta tum. ಇದೇ ಕಾಂಬಿನೇಷನ್ನ ಆದಿತಾಳ ಮಿಶ್ರ ನಡೆಗೂ ನೋಡಿಸ್ಬೋದು. ಹೇಳ್ತೀಯ ಇದನ್ನೇ ಸಂಕೀರ್ಣ ನಡೆ, ಸಂಕೀರ್ಣ ನಡೆಗಲ್ವಾ, ಸಂಕೀರ್ಣ ಅದು ಸಂಕೀರ್ಣ ಚಾಪುನಲ್ಲಿ ಹೇಳ್ತಾರೆ, ಅದಕ್ಕೆ ನಿಮಗೆಲ್ಲ ಅರ್ಥ ಆಗೋ ತರಹ. ಆಮೇಲೆ ಅದನ್ನೇ ಸಂಕೀರ್ಣ ನಡೆಯಲ್ಲಿ ಹೇಳುವ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ತತ್ತಿ ತಾಮ್ ತತ್ತಿ ತಾಮ್ ತತ್ತಿ ತಾಮ್ ತತ್ತಿ ಕಿಟ್ಟ ತುಮ್ ತತ್ತಿ ಕಿಟ್ಟ ತುಮ್ ತತ್ತಿ ಕಿಟ್ಟ ತುಮ್ ತತಿ ತಾಮ್ ತತಿ ತಾಮ್ ತತಿ ತಾಮ್ ತತಿ ಕಿಟ್ಟ ತುಮ್ ತತಿ ಕಿಟ್ಟ ತುಮ್ ತತಿ ಕಿಟ್ಟ ತುಮ್ ತತ್ತಿ ತಾಮ್ ತತಿ ತಾಮ್ ತತಿ ತಾಮ್ ತತಿ ಕಿಟ್ಟ ತುಮ್ ತತಿ ಕಿಟ್ಟ ತುಮ್ ತತಿ ಕಿಟ್ಟ ತುಮ್ ತತಿ ತಾಮ್ ತತಿ tam tati tam tati kita tum tati tati tam tati kita tum tati tam tati kita tum ta. Ivaga second tattingenna to 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 tattingenna tati tam tati kita tum tati tam tati kita tum tati tam ಇದೇನು ಅಂತ ಇದೊಂದೇನೋ ಪ್ರಯತ್ನ ಪಟ್ಟಿದ್ದೀವಿ, ಇದೇನು ಅಂತ ನೀವೇ ಎಲ್ಲ ಹೇಳಿ ಕೊನೆಯಲ್ಲಿ ನೋಡ. tum ta di ki ta tum ta dim tak di tak ki ta dim ta ti ki ta tum da ti ki ta tum da ti ki ta tum da dim tak dim tak ki ta dim ta di ki ta tum da ti ki ta tum da di ki ta tum da di tak di ta ki ta di ta di ki ta tum ta di ki ta tum ta di ki ta tum ta dim tak di tak ki ta di ta ti ki ta tum da ti ki ta tum da ti ki ta tum da dim tak dim tak ki ta dim da ti ki ta tum da ti ki ta tum da ti ki ta tum da. So ಇದನ್ನೇ ಸಕ್ಕಿಡ ನಡೆ ಕಲ್ಸಿಯ ಟ್ರೈ ಮಾಡಿಸಿಯ ಮಾಡು ನೋಡ ಹೇಳ್ಬಿಡು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳ ಹೇಳಪ್ಪ ಕಿಟ್ಟ ತುಂಡತ್ತಿಂಗಿಣ್ಣ ತುಂಡತ್ತಿಂಗಿಣ್ಣ ತುಂಡತ್ತಿಕ್ಕಿಟ್ ತತ್ತಿಕ್ಕಿಟ್ಟ ತುಂಡತ್ತಿಕ್ಕಿಟ್ಟ ತುಂಡ ದಿ ಕಿ ಕಿ ಕಿಂ ತ ಕ ದಿ ಕಿ ಕಿ ತ ಕಿಟ್ಟ ದಿ ಕಿ ಕಿಂ ತ ದಿ ಕಿ ಕಿಟ ಕತೋ ಗೊತ ಕ ದಿ ಕಿ ಕಿ ಕಿಟ ಕತೋ ಗೊತ ಕ ದಿ ಕಿ ಕಿ ಕಿಟ ಕತೋ ಗೊತ ದಿ ಕಿಂ ತ ಕ ದಿ ಕಿ ಕಿ ತ ಕಿಟ್ಟ ದಿ ಕಿ ಕಿ ತ ದಿ ಕಿಟ್ಟ ತುಂ ತ ದಿ ಕಿಟ್ಟ ತುಂ ತ ದಿ ಕಿಟ್ಟ ತುಂ ತ ದಿ ಕಿಂ ತ ಕ ದಿ ಕಿಟ ಕಿಟ ದಿ ಕಿಟ ದಿ ಕಿಟ ತುಂ ತ ದಿ ಕಿಟ ತುಂ ತ ದಿ ಕಿಟ ತುಂ ತ di ki ta ka di ki a ta ki ta ti ki kim ta ti ki ta tum ta ti ki ta tum ta ti ki ta tum ta alala hare bada okay tade sabdadigalu ya odde sabdige nadebeda baro taraha helu तदिताम तदिकिटातुम दिताम तदिकिटातुम दाम तदिकिटातुम 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 ताकदी किता गतदी किटातुम दी किता गतदी ताक गतदी किटातुम तदिकिटातुम तदिकिटातुम ताकदी किता गतदी किटातुम दी किता गतदी किटातुम ताक गतदी किटातुम तदिकिटातुम तदिक ताक गदी किता गतदी किटातुम दी किता गतदी किटातुम ताक गतदी किटातुम तदिकिटातुम तदिक tagada gadikidi kitagada tiketta tumbi kitna gada tikidi tarikeda tagada tikidi tagada tiketta tagada tiketta tada so idishtada tellappa idisto ನಾನು 60 ವರ್ಷದ ಸೀನಿಯರ್ ವಿದ್ಯಾರ್ಥಿ ಇದಿಷ್ಟದ ಪ್ರೆಸೆಂಟ್ ಮಾಡೋಕ್ಕಾಯಿತು. ಇನ್ನು ಹಿರಿಯರು ಮಾಡಿರ್ತಕ್ಕಂಥ ಕೋರ್ವೆಗಳನ್ನು ಅದು ಮಲ್ಟಿ ಫೇಸ್ಡ್ ಅಂತ ಸೂರ್ಯನಿಗೆ ಎಷ್ಟು ತರಹ ಎಷ್ಟು ಕಡೆಗೆ ಒಂದು ದೀಪ ಎಷ್ಟು ಕಡೆಗೆ ಬೆಳಕು ಕೊಡುತ್ತೆ ಅಂತ ಸೊ ನಮ್ಮನ್ನು ದೀಪ ಬೆಳಕು ಕೊಡೋರು ಅಂತ ಜನ ಭಾವಿಸಿದ್ರು. ಎವ್ರಿ ಡ್ಯಾಂಪ್ನೆಸ್ ಬಿಲೋ ಎವ್ರಿ ಕ್ಯಾಂಡಲ್ ಅಂತ ಸೊ ನಮಗೂ ತಿಳಿದೇ ಇರ್ತಕ್ಕಂಥದ್ದು ಒಂದಷ್ಟು ಇದ್ದೇ ಇರುತ್ತೆ ನಾವು ತಿಳ್ಕೊಂಡಿರೋ ಕ್ವಾಂಟಿಟಿಗೆ. ಹಾಗಾಗಿ ನಾವು ಯಾವತ್ತೂ ವಿದ್ಯಾರ್ಥಿಗಳೇ, ನಾವು ಯಾವಾಗಲೂ ಸಾಧನೆ ಮಾಡ್ತಾನೇ ಇರಬೇಕು, ಚಿಂತನೆ ಮಾಡ್ತಾನೇ ಇರಬೇಕು. ಗುರುಗಳನ್ನು ಯಾಕೆಂದರೆ ನಮಗೆ ಪ್ರತಿಯೊಂದನ್ನು ಹೇಳಿಕೊಟ್ಟು ನಮ್ಮ ದಾರಿಯನ್ನು ಸುಲಭವಾಗಿ ಕರ್ಕೊಂಡು ಹೋಗೋವಂಥವ್ರು. ಕೈ ಹಿಡಿದು ಸುಲಭವಾಗಿ ಮಾಡಿ ಕರ್ಕೊಂಡು ಹೋಗಿ, ತಾಯಿ ಹೇಗೆ ಮಗುಗೆ ಚಿಕ್ಕ ಚಿಕ್ಕ ತುತ್ತು ಮಾಡಿ ಅಥವಾ ಇದನ್ನು ಕೊಟ್ಟು ಹೇಗೆ ಕೇರ್ ತಗೊಂಡು ಹೇಗೆ ಆಹಾರ ತಿನ್ನಿಸ್ತಾಳೋ ಹಾಗೆ ಗುರುಗಳು ಮಕ್ಕಳಿಗೆ ಅವರವರ ಕೆಪ್ಯಾಸಿಟಿ ಅವರವರ ಇದನ್ನು ನೋಡಿಕೊಂಡು ಅವರಿಗೆ ಸುಲಭವಾಗಿ ಇದು ಮಾಡಿ ಅರ್ಥ ಮಾಡಿಸಿ ಅವರನ್ನು ಸಿದ್ಧಿ ಪಡೆಯೋ ಹಾಗೆ ಮಾಡಿ ಅವರನ್ನು ಆರ್ಟಿಸ್ಟ್ ಮಾಡೋದಕ್ಕೆ ಯಾವಾಗಲೂ ಸಹಾಯ ಮಾಡ್ತಾ ಇರ್ತಾರೆ. ಸೊ ನನಗೆ ಸುಧೀಂದ್ರ ಅವರು, ವಿದ್ವಾನ್ ಸುಧೀಂದ್ರ ಅವರು ಕೊಟ್ಟಂಥ ಒಂದು ವೇಳೆಯಲ್ಲಿ ಇನ್ನು ಏನೇನೋ ಹೇಳಬೇಕು ಅಂತ ಇದೆ, ಬಟ್ ನನ್ನ ಮನಸ್ಸಲ್ಲೇ ಅದನ್ನು ಕ್ರೋಢೀಕರಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಜಾಸ್ತಿ ಹೇಳ್ತಾ ಹೋದರೆ ಅದೆಲ್ಲ ಒಂದು ಅರ್ಧ ಗಂಟೆ ಇನ್ನು ಅರ್ಧ ಮುಕ್ಕಾಲು ಗಂಟೆ ಆಗಿಬಿಡುತ್ತೆ ಎಕ್ಸ್ಟೆಂಡ್ ಮಾಡಿದ್ರೆ. ಸೊ ಹೀಗೆ ಆ ಹಿಂದಿನವರು ಮಾಡಿದ ಕೋರ್ವೆಗಳನ್ನು ಬೇಕಾದಷ್ಟು ರೀತಿಯಲ್ಲಿ ಉಪಯೋಗಿಸ್ಬೋದು, ಜನಕ್ಕೆ ಅರ್ಥವಾಗತ್ತೆ. ಒಂದು ತರ್ಜೀಮ್ ತಗದಿಮ್ ತಗದ್ರೆ ಈ ಕೋರ್ವೆಗಳೆಲ್ಲ ಜನಕ್ಕೆ ಅರ್ಥ ಆಗತ್ತೆ. ಇದರೊಳಗೆ ಇನ್ನೊಂದು ಥರ ಕೋರ್ವೆ ಬರುತ್ತೆ. ಈಗ ಕೊನೆಯಲ್ಲಿ ಅದು ಜಸ್ಟ್ ಟು ಮಿನಿಟ್ಸ್. ಕೊನೆಯಲ್ಲಿ ಇದು ಒಂದು ಸಂಪ್ರದಾಯ, ಇದೊಂದು ಪಂಥ. ಆ ಪಂಥದಲ್ಲಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದು ನೋಡಿಸ್ಬಿಡ್ತೇವೆ. ಸುಧೀಂದ್ರ ಅವರು ಕೊಟ್ಟ ಕಾಲಾವಕಾಶನ ಸದುಪಯೋಗ ಪಡಿಸಿದ್ದೀನಿ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಂತ ಇಲ್ಲಿ ಬಂದಿರತಕ್ಕಂತಹ ಪ್ರೇಕ್ಷಕರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಏಕೆಂದರೆ ಒಂದು ವಿದ್ವತ್ಗೋಷ್ಠಿಗೆ ಇಷ್ಟು ಜನ ನೀವು ಬಂದಿದ್ದೀರಲ್ಲ, ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ವಿದ್ವತ್ಗೋಷ್ಠಿ ನಡೀತಾ ಇರಬೇಕು, ಈ ಥರ ಪ್ರಾತ್ಯಕ್ಷಿಕಗಳು ನಡೀತಾ ಇರಬೇಕು. ಯಾಕೆಂದರೆ ಇಲ್ಲಿರೋರಲ್ಲಿ ಎಲ್ರಿಗೂ ಅದು ಅರ್ಥ ಆಗಬೇಕು ಅಂತ ಏನೋ ಅಭಿಪ್ರಾಯ ಇಲ್ಲ. ಒಬ್ರಿಗೋ ಇಬ್ರಿಗೋ ಅರ್ಥ ಆದರೆ ಸಾಕು, ಅದನ್ನು ಅವರು ಬೆಳೆಸ್ಕೊಂಡು ಹೋಗಿಬಿಡ್ತಾರೆ. ಅದೇ ಒಂದೇ ಉದ್ದೇಶ. ಇನ್ನೊಂದು ಏನಂದರೆ, ಅವರು ನಮಗೆ ಇಷ್ಟು ಒಂದು ಒಳ್ಳೆ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಅವರು ಎಷ್ಟು ವರ್ಕ್ ಮಾಡಿರ್ತಾರೆ ಅಂತ ನನಗೆ ಗೊತ್ತು, ಅದರ ಅನುಭವ ಇದೆ. ಎಲ್ಲ ಒಂದು 60 ವರ್ಷದ ಒಂದು ಸಮಾಚಾರನ ಒಂದು ಕ್ಯಾಪ್ಸೂಲಲ್ಲಿ 45 to 1 hour ಒನ್ ಅವರ್ನಲ್ಲಿ ಅವ್ರು ನಮಗೆ ಕೊಡಬೇಕಾದ್ರೆ ಇನ್ನೆಷ್ಟೆಲ್ಲ ವರ್ಕ್ ಮಾಡಿರಬೇಕು ಅವರು. ಪ್ಲೀಸ್ ಗಿವ್ ದಮ್ ಎ ವೆರಿ ಬಿಗ್ ಹ್ಯಾಂಡ್. ಸರ್, ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಡೆಮಾನ್ಸ್ಟ್ರೇಷನ್ ಯು ಹ್ಯಾವ್ ಗಿವನ್ ಇನ್ ದಿ ಟೈಮ್ ಗಿವನ್ ಟು ಯು. ಆ್ಯಂಡ್ ನಿಮ್ಮ ಶಿಷ್ಯರನ್ನ ನೀವು ಜೊತೆಲಿ ಕೂಡಿಸ್ಕೊಂಡಿರೋದು ನಮಗೆ ತುಂಬ ಸಂತೋಷದ ವಿಷಯ. ಯಾಕೆಂದರೆ ನೀವು ಹೇಳ್ಕೊಟ್ಟಿರೋದು, ನೀವು ಮಾತಾಡಬೇಕಾದ್ರೆ ಅದೆಲ್ಲ ನುಡ್ಸೋಕ್ಕಾಗೋದಿಲ್ಲ, ಹೇಳೋಕ್ಕಾಗೋದಿಲ್ಲ. ಅದರ ಅನುಭವ ನನಗಿದೆ, ಎಷ್ಟು ಕಷ್ಟ ಅಂತ ನನಗೆ ಗೊತ್ತದು. ಎರಡೂ ಬರೋದು ತುಂಬ ಕಷ್ಟ. ನೀವೆಷ್ಟು ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದೀರ ಅನ್ನೋದನ್ನು ನೀವು ಎಲ್ಲರಿಗೂ ತೋರಿಸ್ಬಿಟ್ಟಿದ್ದೀರ. ಅದನ್ನು ಅವರ ಸಾಧನೆ ಬೇರೆ. ಫಸ್ಟು ನೀವು ಅವ್ರಿಗೆ ಈ ಥರ ಮಾಡಬೇಕು ಅಂತ ಒಂದು ಚೌಕಟ್ಟು ಕೊಟ್ಟರಲ್ಲ, ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫು. ನಮ್ಮ T.S. ಅವರ ಶಿಷ್ಯರು ವಿಷ್ಣುವರ್ಧನ್ ಅವರು, ಅವ್ರ ತಂದೆಯವರು ಒಳ್ಳೆ ಹಾರ್ಮೋನಿಯಂ ಪ್ಲೇಯರು. ಮತ್ತು ನಮ್ಮ ಸಂಜಯ್ ನಾಗು, ಡಾಕ್ಟರ್ ಕೆ. ವರ್ದರಂಗನ್ ಅವರ ಶಿಷ್ಯ ವೋಕಲ್ನಲ್ಲಿ. ಮತ್ತು T.S. ಅವರ ಸಂಪೂರ್ಣ ಅನುಗ್ರಹ ಅವನಿಗಿದೆ ಅಂತ ನನಗೆ ಗೊತ್ತು. ಯಾಕಂದರೆ ಅವನು ರೀಸೆಂಟಾಗಿ ಒಂದು ವೋಕಲ್ ಕಚೇರಿ ಕೇಳಿದೆ, ನಮ್ಮ ರವಿಶಂಕರ್ ಶರ್ಮಾ ಅವರು ವೀಡಿಯೋನಲ್ಲಿ ತೋರಿಸಿದ್ರು, ತುಂಬ ಅದ್ಭುತವಾಗಿ ಹಾಡಿದ. ನನಗೆ ಅವನ್ನ ಹೊಗಳಿ ಏನೂ ಪ್ರಯೋಜನ ಇಲ್ಲ, ಆದರೆ ಇರೋ ವಿಷಯ ನಿಮಗೆ ಹೇಳಬೇಕು, ತುಂಬ ಚೆನ್ನಾಗಿ ಹಾಡ್ತಾನೆ ಅವನು, ಎಕ್ಸಲೆಂಟ್ ಸಿಂಗಿಂಗ್. ಆ ಹಾಡಲ್ಲಿ ಒಂದು ಲವ್ಲವಿಕೆ, ಆ ಲಯ ಹೇಗೆ ಇಟ್ಕೊಂಡಿದ್ದಾನೆ ಅಂದರೆ ಅದಕ್ಕೆ T.S. ಅವರು ಅವನಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ನನಗೆ ಇದರಿಂದ ಗೊತ್ತಾಗುತ್ತೆ. ಒಂದೇ ಒಂದು ನಿಮಿಷ, ಸಂಜಯ್ ನಾಗು ವರ್ಧನಗನ್ ಅವ್ರ ಹತ್ರ ಪೂರ್ಣ ಪಾಠಾಂತರಗಳನ್ನೆಲ್ಲ ಅಲ್ಲೇ ಮಾಡೋದು. ಅದರೊಳಗೆ ಆ್ಯಸ್ ಎ ಪ್ರಾಜೆಕ್ಟ್ ಕೋರ್ಸ್ ನಮ್ಮ ಶ್ರೀಲತಾ ಮೇಡಮ್ ಇಲ್ಲೇ ಬಂದಿದ್ದಾರೆ. ಶ್ರೀಲತಾ ಮೇಡಮ್ ಆ್ಯಕ್ಚುಲಿ ಹೀಸ್ ಡಿಸೈಪಲ್ ಆಫ್ ಆರ್ ಕೆ ಶ್ರೀಕಂಠನ್. ಅವ್ರು ಇದ್ದ ಹಾಗೆ ನನಗೊಂದು ಪ್ರಾಜೆಕ್ಟ್ ಕೊಟ್ಟರು. ಮೂರು ಕಾಲ ವರ್ಣ ಹಾಡೋದು, ಅನುಲೋಮ ವಿಲೋಮಗಳು, ತ್ರಿಶೂಲದಲ್ಲಿ ಹಾಡೋದು, ಪಲ್ವಿಗಳ ಪಾಠ ಆತರ ಅದನ್ನೆಲ್ಲ ನೀನೇ ಹೇಳಬೇಕು ಅಂತ ನನಗೆ ವಹಿಸಿಕೊಟ್ಟು ನಾನು ಹೇಳ್ಕೊಡುವೆ. ಅವ್ರು ಹೋಗಿ ಹಾಡೋರು, ಆಮೇಲೆ ನನ್ನ ಕಾಲ ನನ್ನ ಬೈಯೋರು, ಈಗ ಬೆಂಗಳೂರೆಲ್ಲ ಹಾಳು ಮಾಡಿಬಿಡ್ತೀಯ ನೀನು ಅಂತ. ಪರವಾಗಿಲ್ಲ ಸರ್, ನೀವೇನು ಹೇಳ್ತೀರೋ ಹೇಳಿದ ಆಶೀರ್ವಾದ ಅಂತ ಹೇಳಿ. ಅದೇ ರೀತಿ ನಮ್ಮ ಸಂಜಯ್ ನಾಗ್ಗೂ ಪಲ್ವಿಗಳನ್ನು ಲಾಸ್ಟ್ ಹಿಂದಿನ ಪ್ರಾತ್ಯಕ್ಷಿಕೆ ಕೊಟ್ಟಾಗ ಪಲ್ವಿಗಳನ್ನೆಲ್ಲ ಪಾಠ ಹೇಳಿ, ಸೊ ಸ್ವರ ಕಲ್ಪನಾ ಸ್ವರಗಳನ್ನು ಹಾಕೋವಾಗ ಲಯಬದ್ಧವಾಗಿ ಹಾಕೋ ತರಹ ನಮ್ಮ ಕ್ಯಾಲ್ಕುಲೇಷನ್ಸ್ ಇದನ್ನೆಲ್ಲ ಇಟ್ಕೊಂಡು ಹಾಕೋ ತರಹ. ಮೃದಂಗದಲ್ಲಿ ವಿಷ್ಣುಗೆ ಎಷ್ಟು ಪಾಠಾಂತರ ಆಗಿದೆ ಕೆಪಾಸಿಟಿ ಅಂತ, ಆದರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಇಂಜಿನಿಯರ್ ಆಗಿಬಿಟ್ಟಿದ್ದಾರೆ, ಸಂಬಳ ಜಾಸ್ತಿ, ಒಂದು 60-70,000 ರೂಪಾಯಿ ಬರುತ್ತೆ. ಸರ್ ಸಂಬಳ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ದುಡ್ಡು ನೋಡಿದ ಮೇಲೆ ಇದೆಲ್ಲ ಸ್ವಲ್ಪ ಕಷ್ಟ. ಅದು ಪಾಪ ಏನೋ ಮಾಡ್ತಾರೆ. ಈಗೇನು ಮಾಡಿದ್ದಾರೆ ಅಂದರೆ ಮೃದಂಗ ಸ್ವಲ್ಪ ಮಾಡ್ತಾರೆ, ವೋಕಲ್ ಪೂರ್ಣ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೂ ಬೇಕು. ನನ್ನ ಮೊದಲನೇ ಪ್ರಾಜೆಕ್ಟಲ್ಲಿ ಇವನೊಬ್ಬ ಪಡೀದ್ರಿಗೂ ಅಷ್ಟೇ ಪಾಠ ಆಗಿದೆ. ಇನ್ನೊಬ್ಬ ಹರಿಶ್ಚಂದ್ರ, ಈ 4 ಜನಕ್ಕೆ ಸುಮಾರು ಒಂದು 5 ವರ್ಷಗಳ ಕಾಲ ಅವ್ರ ಕತ್ತ ಮೇಲೆ ನಾನು ಕೂತಿದ್ದೀನಿ. ಕೂತ್ಕೊಂಡು ಅವ್ರ ಕತ್ತ ಮೇಲೆ ಅಲ್ಲ, ಅವ್ರ ಪೇರೆಂಟ್ಸು ಹಾಗೆ ಪಾಪ ತುಂಬ ಸಪೋರ್ಟ್ ಮಾಡಿದ್ರು, ಮಾಡಿ ಅಷ್ಟೇ ಪಾಠಾಂತರ ಆಗಿದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾಯಿದ್ದೀನಿ. ಹಾಗೆ ಫಣೀಂದ್ರ ಅವರ ಇನ್ನೊಬ್ಬ ಶಿಷ್ಯ ಪಣೀಂದ್ರನ ಬಗ್ಗೆ ಒಂದು ಎಕ್ಸ್ಟ್ರಾ ಮಾತು ಹೇಳಬೇಕು. ಅವನು ನನ್ನ ಹತ್ರ ಪಾಠಕ್ಕೆ ಬಂದಿದ್ದ, ಸೇರ್ಕೋಬೇಕು ಅಂತ. ನನ್ನ ಹತ್ರ ಬರಬೇಡ ನೀನು, ನಿಮ್ಮ ಮನೆ ಎಲ್ಲಿರೋದು ಅಂತ ಕೇಳಿದೆ. ಆ ಏರಿಯಾ ಹೇಳ್ದ. ನೋಡು T.S. ಚಂದ್ರಶೇಖರ್ ಅವ್ರು ಇದ್ದಾರೆ ಅಲ್ಲಿ, ನೀನು ಅವ್ರ ಹತ್ರ ಹೋಗಿ ಕಲಿ ಅಂತ ಹೇಳಿದೆ. ಅವ್ರಿಗೂ ಫೋನ್ ಮಾಡಿ ಹೇಳಿದೆ. ಇವತ್ತು ಬೆಳಗ್ಗೆ ಬಂದು ಆತ ನನ್ನ ಹತ್ರ ತುಂಬ ಸಂತೋಷವಾಗಿ ಹೇಳ್ದೆ, ಸರ್ ನೀವು ನನಗೊಂದು ಒಳ್ಳೆ ಗುರುಗಳನ್ನ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ನಮಸ್ಕಾರ ಮಾಡ್ದೆ. ಅದನ್ನು ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ಪ್ರಾಯಶಃ ಸುಧೀಂದ್ರ ಅವರು ನನಗೆ ಕೊಟ್ಟ ಮೊದಲೇ ಇದಾವೆ, ಸರ್ ನಾನು ಸರಿಯಾಗಿ ಪಾಠ ಹೇಳ್ತೀನ ಇಲ್ವಾ, ಸರಿಯಾಗಿ ಮಾಡ್ತೀನ ಇಲ್ವಾ ಅಂತ. ಇವತ್ತು 2ನೇ ಚಾರ್ಜ್, ಇವಾಗ ಏನಪ್ಪ ಸ್ಥಾನ ಕೊಟ್ಟು ಈಗ ಈ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಸಭಿಕರಲ್ಲಿ ಅನೇಕ ಜನ ವಿದ್ವಾಂಸರು ಬಂದಿದ್ದಾರೆ. ಶಶಿಧರ್, ನಾಗರತ್ನ ಶಶಿಧರ್ ಅವರು, ಈ ಕಡೆ ನಮ್ಮ B.K. ಚಂದ್ರಮೌಳಿ ಸರ್, ಸ್ವರಲಯ ಶೃಂಗ B.K. ಚಂದ್ರಮೌಳಿ ಅವರು, ಹಾಗೆ ಬೇಕಾದ ಕಲಾವತಿ ಯಾವದೂತವರು, ನೀವೆಲ್ಲ, ಆಮೇಲೆ ನಮ್ಮ ಅಶ್ವಿನ್ ಅವರ ಸಿಸ್ಟರ್ಸು ಧನ್ಯ ಆ್ಯಂಡ್ ವೀಣಾ ಅವರಿಬ್ಬರು ಮೋಹಿನಿಯಟ್ಟಮ್ ಆ್ಯಂಡ್ ಭರತನಾಟ್ಯಮ್ ಎಕ್ಸ್ಪೋನೆಂಟ್ಸು, ಎ ಗ್ರೇಡ್ ಆರ್ಟಿಸ್ಟು. ದೇ ಹ್ಯಾವ್ ಕಮ್ ಹಿಯರ್, ವೆರಿ ಹ್ಯಾಪಿ. ಈ ವಿದ್ವತ್ಗೋಷ್ಠಿಯ ಒಂದು ಲೆವೆಲ್ಲೇ ನೀವೆಲ್ಲ ಎತ್ತಿ ಹಿಡಿತಾ ಇದ್ದೀರಾ, ತುಂಬ ಥ್ಯಾಂಕ್ಸು. ಹಾಗೆ ಚಂದ್ರಮೌಳಿ ಅವ್ರಿಗೆ ಪನಿಷ್ಮೆಂಟ್ ಕೊಡೋಕ್ಕೆ ಮುಂಚೆ ಇನ್ನೊಂದು 2 ವಿಷಯ. ಇವರು ತತ್ ಧಿನ್ ತಕ ಧಿನ್ ತಕಿಟ ಧಿನ್ ತತ್ ಈಗಿನ ತಮ್ಮ ಈ ಹಾಸಿನಲ್ಲಿ ಒಂದು ಮುಕ್ತಾಯನ ನುಡಿಸ್ಕೊಂಬಂದರು. ಇದು ಶಾಸ್ತ್ರಬದ್ಧವಾಗಿದೆಯಾ ಅಂತ ಅವರೇ ಒಂದು ಪ್ರಶ್ನೆ ಹಾಕಿದರು. ಉಮಯಾಳ್ಪುರಂ ಕೆ ಶಿವರಾಮನ್ ಸರ್ ಅವರ ಡೆಮಾನ್ಸ್ಟ್ರೇಷನ್ ಒಂದು ಪಾರ್ಥಸಾರಥಿ ಸ್ವಾಮಿ ಸಭಾನಲ್ಲಿ ನಾನು ಕೇಳಿದ್ದೆ, ರೆಕಾರ್ಡು ಮಾಡಿಕೊಂಡಿದ್ದೆ. ಅದರಲ್ಲಿ ಅವ್ರು ಹೇಳಿದ್ರು ಒಂದು ಮಾತು, ದೊಡ್ಡೋರು ಏನು ಮಾಡಿದ್ರು ಅದು ಸರಿಗೇ ಮಾಡಿರ್ತಾರೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ತಪ್ಪು ಮಾಡ್ಕೊಳ್ತೀವಿ. ಈ ಮುಕ್ತಾಯ 100% ಸರಿ. ಇಂಥ ಪರ್ಟಿಕ್ಯುಲರ್ ಯತಿ ಪ್ರಕಾರ ಈ ಮುಕ್ತಾಯ ಕರೆಕ್ಟು ಅಂತ ಅವ್ರು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದರು. ಬೈ ಮಿಸ್ಟೇಕ್ ಆ ಕ್ಯಾಸೆಟ್ ನನ್ನ ಹತ್ರ ಕಳೆದೋಯ್ತು, ಹಾಗಾಗಿ ನಾನು ಅದನ್ನು ಎಲ್ಲೂ ಉಲ್ಲೇಖ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆ ಅವ್ರ ಬಾಯಲ್ಲಿ ಬಂದಮೇಲೆ ನಮಗೆ ಇನ್ನೇನು ಪ್ರಾಬ್ಲಮೇ ಇಲ್ಲ. ಆ ಮುಕ್ತಾಯ ಅಕ್ಷರ ಸಹ ನಿಜ, ದೊಡ್ಡವ್ರು ನುಡಿಸಿದ ಮೇಲೆ, ದೊಡ್ಡವ್ರು ಮಾಡಿದ್ಮೇಲೆ ಅದು ಕರೆಕ್ಟಾಗೇ ಮಾಡಿದ್ದಾರೆ ನೋಡಿಕೊಂಡು ಅಂತ ಅವ್ರು ಹೇಳಿದಾಗ ನಾನು ಅದು ರೆಕಾರ್ಡ್ ಮಾಡಿಟ್ಕೊಂಡಿದ್ದೆ. ಅದು ನನ್ನ ಹತ್ರ ಕಳೆದೋಗಿದೆ, ಇಲ್ಲಾಂದರೆ ನಾನು ಹಾಕಿ ತೋರಿಸ್ತಾ ಇದ್ದೆ ಅದನ್ನು. ಅದೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸುಧೀಂದ್ರ. ದಟ್ ವಾಸ್ ಆಲ್ಸೋ ಎ ಬ್ಯೂಟಿಫುಲ್ ಪೀಸ್ ಆಫ್ ಇನ್ಫಾರ್ಮೇಷನ್. ಅದಕ್ಕೋಸ್ಕರ ಲೆಕ್ಚರ್ ಡೆಮಾನ್ಸ್ಟ್ರೇಷನ್, ಆಸ್ ಎ ಮ್ಯೂಸಿಷಿಯನ್ ವಿ ಹ್ಯಾವ್ ಟು ಅಟೆಂಡ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ ವೇರ್ ಎವರ್, ವೆನ್ ಎವರ್ ಪಾಸಿಬಲ್. ದಿಸ್ ಈಸ್ ದಿ ಮೇನ್ ರೀಸನ್ ವೈ ಐ ಆಲ್ವೇಸ್ ಇನ್ಸಿಸ್ಟ್ ಫಾರ್ ಮೈ ಸ್ಟೂಡೆಂಟ್ಸ್. ಎಲ್ಲ ಒಂದೇ ಕಡೆ ನಾವೆಲ್ಲ ಹೇಳ್ಕೊಡೋಕ್ಕಾಗೋದಿಲ್ಲ. ಹಲವಾರು ಜನ ಹತ್ರ ಕೇಳಿ ತಿಳ್ಕೋಬೇಕು, ಕಲಿಬೇಕು, ಅದು ಹೇಗೆ ಸರಿ ಅಂತ ತಿಳ್ಕೋಬೇಕು. ಬೈ ಮಿಸ್ಟೇಕ್ ನಾನು ಸಾಮಾನ್ಯ ಕಲಿಯೋದಿಲ್ಲ, ಅದು ಕಳೆದೋಯ್ತು, ಭಾಳ ಬೇಜಾರಾಗ್ತಾಯಿದೆ. ಅವ್ರನ್ನೇ ಯಾವ ಥರ ಕೇಳಬೇಕು ಒಂದು ಒಳ್ಳೆ ಮೂಡಲ್ಲಿದ್ದಾಗ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಹಾಗೆ ನಮ್ಮ ವೆಬ್ಕ್ಯಾಸ್ಟ್ ವ್ಯೂವರ್ಸ್ಗೆಲ್ಲ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂದರೆ ನಿನ್ನೆ ದಿವಸ 1567 ಜನ ಇದನ್ನು ವ್ಯೂ ಮಾಡಿದ್ದಾರೆ. ದಟ್ ಈಸ್ ಎ ಟ್ರಮೆಂಡಸ್ ರೆಸ್ಪಾನ್ಸ್ ವಿ ಹ್ಯಾವ್ ಗಾಟ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್. ಹಾಗೆ ನಡೆಗಳ ಬಗ್ಗೆ ಅವರು ಹೇಳಿದ್ರು. ಜಾಸ್ತಿ ಮಾತಾಡೋದು ನಾನು ಸರಿ ಇಲ್ಲ, ಚಂದ್ರಮೌಳಿ ಸರ್ ಅವರು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಆಮೇಲೆ ಇನ್ನೊಂದು ತಾಳೋ ಮೀಟ್ರ್ ಇಟ್ಕೊಂಡು ನುಡಿಸಿದ್ದು ತುಂಬ ಮೆಚ್ಚಬೇಕಾಗಿರೋಂಥ ವಿಷಯ. ವೆರಿ ಹ್ಯಾಪಿ. ಇನ್ ಮ್ಯೂಸಿಕ್, ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಇನ್ ಮ್ಯೂಸಿಕ್, ವಾಟ್ ಎವರ್ ಯು ಲಿಸನ್, ವಾಟ್ ಎವರ್ ಯು ಡೂ, ವಾಟ್ ಎವರ್ ಯು ಲರ್ನ್ ವಿಲ್ ನೆವರ್ ಗೋ ವೇಸ್ಟ್ ಇನ್ ಯುವರ್ ಲೈಫ್. ಎಲ್ಲೋ ಒಂದು ಕಡೆ ಅದು ಪ್ರಯೋಜನಕ್ಕೆ ಬರುತ್ತೆ. ಎಲ್ಲಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಸ್ಟೇಜಲ್ಲಿ ಬರ್ಬೋದು, ಒಬ್ಬರ ಜೊತೆ ವಾದ ಮಾಡಬೇಕಾದ್ರೂ ಬರ್ಬೋದು. ಇವತ್ತು ನಾನು ಅದನ್ನು ಅಥೆಂಟಿಕ್ಕಾಗಿ ತಗದಿನ ಸರಿ ಇದೆ ಅಂತ ಹೇಳಬೇಕಾದ್ರೆ ನಾನು ಆ ಡೆಮಾನ್ಸ್ಟ್ರೇಷನ್ ಕೇಳಿದ್ದೆ ಅಂದರೆ ನಂಗೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಅದನ್ನು ನಾನು ಸುಮ್ಮನೆ ಇರ್ತಾಯಿದ್ದೆ. ಅದು ಕಳ್ಕೊಂಬಿಟ್ಟೆ ನಾನು. ಅದಕ್ಕೆ ನಾನು ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ನಾನು ಅವ್ರ ಹತ್ರನೇ ತಿಳ್ಕೊಂಡು ನಾನು ಹೇಳಬೇಕು. ಆದ್ದರಿಂದ ನಥಿಂಗ್ ಗೋಸ್ ವೇಸ್ಟ್ ಇನ್ ಮ್ಯೂಸಿಕ್. ದಟ್ ಮಚ್ ಐ ಕ್ಯಾನ್ ಗ್ಯಾರಂಟಿ ಯು ಇನ್ ಮೈ ಎಕ್ಸ್ಪೀರಿಯನ್ಸ್. ಎವ್ರಿಥಿಂಗ್ ಈಸ್ ಯೂಸ್ಫುಲ್ ಫಾರ್ ಅಸ್, ಎವ್ರಿಥಿಂಗ್. ಎಲ್ಲೋ ಒಂದು ತಮಾಷೆಗೆ ಇವತ್ತು ಇಷ್ಟು ಜನ ಮಕ್ಕಳಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರಲ್ಲ, ನಮ್ಗೆ ಗೊತ್ತಿಲ್ಲ ನಾಳೆ ಏನಾಗ್ತಾರೆ ಅವರು ಅಂತ. ನಮ್ಮ ಉದ್ದೇಶ, ನಮ್ಮ ಪ್ರಯತ್ನ ಅವ್ರು ಕೇಳಬೇಕು ಅಷ್ಟೇ. ಯಾರು ಯೂಸ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ನಾನೊಬ್ಬ ಮೃದಂಗಿಷ್ಟ ಆಗ್ತೀನಿ ಅಂತ ನಮ್ಮ ಮೇಷ್ಟ್ರು ನಂಗೆ ಪಾಠ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಒಬ್ಬ ಒಳ್ಳೆ ವಿದ್ಯಾರ್ಥಿ ಅಂತ ಪಾಠ ಹೇಳ್ಕೊಟ್ಟಿದ್ದಾರೆ. ಆದರೆ ಅವ್ರ ಡ್ಯೂಟಿ ಯಾವ ಥರ ಮಾಡಿದ್ರು, ಎಲ್ಲ ಕಡೆ ಕಚೇರಿ ಕಳಿಸ್ತಾಯಿದ್ರು, ಹೋಗ್ತಾ ಇದ್ವಿ, ಎಲ್ಲ ಪಾಠ ಹೇಳ್ಕೊಡ್ತಾಯಿದ್ರು, ಕಲಿತಾ ಇದ್ವಿ. ನಮ್ದು ಅಷ್ಟೇ ಗೊತ್ತಿತ್ತು ಆವಾಗ. ಬಟ್ ಅವ್ರಿಗೂ ಏನೂ ಗೊತ್ತಿರಲಿಲ್ಲ ನಾವು ಹೀಗಾಗ್ತೀವಿ ಅಂತ. ಅವರು 10 ಜನ 15 ಜನ 20 ಜನಕ್ಕೆ ಎಲ್ಲರಿಗೂ ಒಟ್ಟಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ಇವತ್ತು ನಾವು ಒಂದು ಒಳ್ಳೆ ಇದರೊಳಗಿರ್ಬೇಕಾದ್ರೆ ಅವ್ರಿಗೆ ಸಲ್ಲತ್ತದೆಲ್ಲ ಗೌರವ. ಅದೇ ಧಾಟಿನಲ್ಲೇ ನನ್ನ ಕರ್ತವ್ಯ, ನನ್ನ ಮಾಡೋದು ಅಷ್ಟೇ ಉದ್ದೇಶ. ಕಲಿಯೋದು, ಅವ್ರು ಅದನ್ನು ಬೆಳೆಸ್ಕೊಳ್ಳೋದು, ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹಾಗಾಗಿ ನಥಿಂಗ್ ಗೋಸ್ ವೇಸ್ಟ್ ಇನ್ ಮ್ಯೂಸಿಕ್. ದಿಸ್ ಈಸ್ ಮೈ ವೆರಿ ಸ್ಟಾಂಚ್ ಬಿಲೀಫ್. ಹಾಗೆ ವಿಜಯವಾಣಿಯವರು ಈ ಕಾರ್ಯಕ್ರಮಕ್ಕೆ ಸಹಭಾಗಿತ್ವದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಒಂದು ಕ್ವಿಜ್ ಮಾಡ್ತಾಯಿದ್ದಾರೆ ಅವರು. ಆ ಕ್ವಿಝನ್ನು ಯಾರು ಬರೆದು ಕೊಡ್ತೀರೋ, ಆನ್ಸರ್ಸ್ ಮಾಡಿ ಕೊಡ್ತೀರೋ ಅವ್ರಿಗೆ ಒಂದು ಬಹುಮಾನ ಕೊಡ್ತಾರವರು, ಲಕ್ಕಿ ಡ್ರಾ ಮಾಡಿಬಿಟ್ಟು. ಅದ್ರ ಬಗ್ಗೆ ಒಂದು ಸಣ್ಣದಾಗೆ ಕಲಾವತಿ ಯಾವುದು ತೋರು ಓದ್ತಾರೆ. ಬನ್ನಿ ಬನ್ನಿ ಪ್ಲೀಸ್ ಕಮ್. ಹಾಗೆ ಈ ಪ್ರಾತ್ಯಕ್ಷಿಕೆ ಆದಮೇಲೆ ಒಂದು ಸಣ್ಣ ತಾಳವಾದ್ಯ ಇದೆ. ಆ ಮಕ್ಕಳು ಕೂತ್ಕೊಳ್ಳೋ ಅಷ್ಟರಲ್ಲಿ ನಾವು ಕೋಡಬಳೆ ಕಾಫಿನ ತಗೊಂಡು ಬಂದ್ಬಿಡೋಣ. ಆ ಮಕ್ಕಳದೊಂದು 10 ನಿಮಿಷ ಕಾರ್ಯಕ್ರಮ ಅಷ್ಟೇ. ಅದಾದಮೇಲೆ ಒಂದು ಪ್ರಾತ್ಯಕ್ಷಿಕೆ ಇದೆ, ಇನ್ನೊಂದು ಹರಿದಾಸರ ಬಗ್ಗೆ. ಅದ್ರ ಬಗ್ಗೆ ಬಂದಾಗ ನಾನು ಹೇಳ್ತೀನಿ. ಅದನ್ನು ಅನಿವಾರ್ಯ ನಮ್ಮ ಡಾಕ್ಟರ್ ಪದ್ಮನಾಭರಾವ್ ಬರೋಕ್ಕಾಗಲಿಲ್ಲ. ಅದರಿಂದ ನಾನು ಆ ಕಚೇರಿ ಕ್ಯಾನ್ಸಲ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಹಾಗಾಗಿ ನನ್ನ ಶಿಷ್ಯರಾದ ಅಶೋಕ್ ಹರಿಹರನ್ಗೆ ಈ ಪೇಪರ್ ಪ್ರೆಸೆಂಟೇಷನ್ ನೀವು ಮಾಡಬೇಕು ಅಂತ ಹೇಳಿದೆ. ಜಸ್ಟ್ ಒಂದು 15 ದಿವಸ ಕಾಲಾವಧಿಗಳಲ್ಲಿ ಅವರು ಅದನ್ನು ಪ್ರಿಪೇರ್ ಮಾಡ್ಕೊಂಬಂದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದಾರೆ. ಲೆಟ್ ಅಸ್ ಲಿಸನ್ ಟು ಇಟ್. ಅದ್ರ ಬಗ್ಗೆ ಬಂದಾಗ ನಾನು ಇನ್ನು ಸ್ವಲ್ಪ ಮಾತಾಡ್ತೀನಿ. ಓವರ್ ಟು ಕಲಾವತಿ ಯಾವುದು. ಎಲ್ಲರಿಗೂ ನಮಸ್ಕಾರ. ವಿಜಯವಾಣಿಯವರ ಈ ಸರಳ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದು ಫಾರ್ಮ್ ಕೊಟ್ಟಿದ್ದಾರೆ. 5 ಪ್ರಶ್ನೆಗಳಿದೆ. ಸರಳವಾದ ಪ್ರಶ್ನೆಗಳು, ಸಾಮಾನ್ಯವಾಗಿರುವಂತಹ ಪ್ರಶ್ನೆಗಳು, ಜೊತೆಗೆ ಈ ವರ್ಷದ ಉತ್ಸವದ ಸಂಬಂಧಪಟ್ಟ ಪ್ರಶ್ನೆಯೂ ಇದೆ. ಇದಕ್ಕೆ ಮಲ್ಟಿಪಲ್ ಚಾಯ್ಸಸ್ ಇದೆ. ಸರಿಯಾದ ಉತ್ತರಕ್ಕೆ ಟಿಕ್ ಮಾಡಿದವರಿಗೆ ಡ್ರಾ ಆಫ್ ಲಾಟ್ಸಲ್ಲಿ ಆಕರ್ಷಕ ಬಹುಮಾನ ಇದೆ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಕರ್ನಾಟಕ ಸಂಗೀತ ಕ್ಷೇತ್ರದ ಪಿತಾಮಹ ಯಾರು? ಇದಕ್ಕೆ ಮಲ್ಟಿಪಲ್ ಚಾಯ್ಸಸ್, ಕನಕದಾಸರು, ಪುರಂದರದಾಸರು, ಸಂತ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು. ಎರಡನೇ ಪ್ರಶ್ನೆ, ಸ್ವರಲಯ ಶೃಂಗ ಬಿರುದು ಪಡೆದ ಖ್ಯಾತ ಮೃದಂಗ ವಿದ್ವಾಂಸರು ಯಾರು? ಈ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ವಾನ್ ಕೋಟೆಪಲ್ಲಿ ರಮೇಶ್, ವಿದ್ವಾನ್ H.S. ಸುಧೀಂದ್ರ, ವಿದ್ವಾನ್ P.S. ಶ್ರೀಧರ್, ವಿದ್ವಾನ್ T.S. ಚಂದ್ರಶೇಖರ್. ಮೂರನೇ ಪ್ರಶ್ನೆ, ಸಂಗೀತ ಮತ್ತು ನೃತ್ಯ ಕ್ಷೇತ್ರದ ಕಲಾವಿದರ ಡೈರೆಕ್ಟರಿಯ ಎಷ್ಟನೇ ಆವೃತ್ತಿ ಲೋಕಾರ್ಪಣೆಗೊಂಡಿದೆ? 1ನೇ 6ನೇ 8ನೇ ಮತ್ತು 17ನೇ ಆವೃತ್ತಿ. 4ನೇ ಪ್ರಶ್ನೆ, ಹಿರಿಯ ಸಂಗೀತ ಸಾಮ್ರಾಜ್ಞಿಯೊಬ್ಬರ ಜನ್ಮ ಶತಮಾನೋತ್ಸವ ವರ್ಷ ಆಚರಣೆಯಾಗುತ್ತದೆ. ಲೋಕವಿಖ್ಯಾತಿಯಾದ ಸುಪ್ರಭಾತದ ಖ್ಯಾತ ಗಾಯಕಿ, ತುಂಬಾ ಚಾಯ್ಸ್ ಜಾಸ್ತಿ ಆಗಿಬಿಟ್ಟಿದೆ ಇದರಲ್ಲಿ, ಅವರ ಹೆಸರೇನು? ಎಸ್. ಜಾನಕಿ, M.S. ಸುಬ್ಬುಲಕ್ಷ್ಮಿ, ಬಾಂಬೆ ಸಿಸ್ಟರ್ಸ್, M.S. ಶೀಲಾ. 5ನೇ ಪ್ರಶ್ನೆ, ವೀಣೆಯಲ್ಲಿ ಗಾಯಕಿ ಪ್ರಕಾರದ ವಿನಿಕೆಯ ಸೂಕ್ಷ್ಮತೆಗಳು ಎಂಬ ಬಗ್ಗೆ ಸುಸ್ವರಲಯ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಪ್ರಾತ್ಯಕ್ಷಿಕೆ ನೀಡುವ ವಿದ್ವಾಂಸರ ಹೆಸರೇನು? ವಿದ್ವಾನ್ ಎ. ಅಶ್ವಿನ್, ವಿದ್ವಾನ್ ವರದರಂಗನ್, ವಿದ್ವಾನ್ ಎ. ಅಮೋಘ ಹಾಗೂ ವಿದುಷಿ ಸಹನ. ಕೆಳಗೆ ನಿಮ್ಮ ಪರಿಚಯದ ಬಗ್ಗೆಯೂ ಕೆಲವು ಸಾಲುಗಳು ಕೇಳಿದ್ದಾರೆ. ಇದನ್ನು ದಯವಿಟ್ಟು ಭರ್ತಿ ಮಾಡಿ ಅಲ್ಲಿ ಹೊರಗೆ ಇರುವಂತಹ ಡಬ್ಬದಲ್ಲಿ ಹಾಕಬೇಕು ಅಂತ ಕೋರ್ಕೊಳ್ತೇನೆ. ನಮಸ್ಕಾರ. ಸಹೃದಯರೇ, ಸುಧೀಂದ್ರ ಹೇಳಿದ್ದನ್ನೇ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಇಷ್ಟೊಂದು ಜನ ನೀವೆಲ್ಲ ಕಲಾರಸಿಕರು, ಕಲಾಪೋಷಕರು, ವಿದ್ವಾಂಸರು ಬಂದಿದ್ದೀರಲ್ಲ, ಇಂತಹ ಕಾರ್ಯಕ್ರಮಕ್ಕೆ, ನಮ್ಮ ತಾಳವಾದ್ಯಕ್ಕೆ ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ಬೇಕು. ಅಷ್ಟು ಸಂತೋಷ ಆಗಿದೆ ನಿಮಗೆಲ್ಲ. ನಾನು ಅದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೈದೋಟದಲ್ಲಿ, ಒಮ್ಮೆ ಬಾನಿನಲ್ಲಿ, ಒಮ್ಮೆ ಬಾನಿನ ಅಂಗಳದಲ್ಲಿ, ಒಮ್ಮೆ ಭೂತಳದಲ್ಲಿ, ಇವೆಲ್ಲದರ ನಡುವೆ ಹೊರಡುತ್ತಾ ಪಯಣವನ್ನು ಮಾಡಿದಂತಹ ಜಾಗದಲ್ಲಿ ನಿಲ್ಲುವ ಸ್ಥೈರ್ಯ, ಧೈರ್ಯ, ಕಾರ್ಯಸಿದ್ಧಿ, ಆತ್ಮಶಕ್ತಿ, ಬುದ್ಧಿಶಕ್ತಿ ಇವೆಲ್ಲವೂ ಕೂಡ ಬರಬಹುದಾದರೆ ಅದಕ್ಕೆ ಸಲ್ಲುವ ಪ್ರಾಜ್ಞರ, ಬುದ್ಧಿವಂತರ ಕೇಳರಿಮೆಯನ್ನು ತೆಗೆದುಕೊಂಡಿರುವಂತಹ ನಿಜವಾದ ಪುಣ್ಯಾತ್ಮನಾದ, ಇಷ್ಟು ಹೊತ್ತು ಈ ಒಂದು ಪ್ರದರ್ಶನಾತ್ಮಕ ಸೋದಾಹರಣವನ್ನು ನೀಡಿದಂತಹ ಈ ಶಿಷ್ಯನನ್ನು ತಯಾರಿಸಿದ, ಗೊತ್ತಿರ್ಬೋದು ನಿಮಗೆ, ಗಾನಕಲಾಭೂಷಣ KN ಕೃಷ್ಣಮೂರ್ತಿಯವರಿಗೆ ನಮೋ ನಮಃ. ಏನು 4 ಸಾಲು ಮೊನ್ನೆ ಮೊದಲು ಹೇಳಿದೆ, ಅದೆಲ್ಲದಕ್ಕೂ ಅವರು ಸಲ್ಲುತ್ತಾರೆ. ಒಬ್ಬ ಗುರುವಾಗಿ ಏನೇನು ಬೇಕಾದರೂ ನಾವು ಪನಿಷ್ ಅಂತ ಹೇಳಿದ್ದಾನೆ, ಅದಕ್ಕೆ ನಾನು ಪನಿಷ್ಮೆಂಟ್ ತಗೊಂಡಿದ್ದೀನಿ. ಒಬ್ಬ ಗುರುವಾಗಿ ಏನೇನೆಲ್ಲ ಸಾಧನೆ ಮಾಡ್ಬೋದು, ಗುರುವಾಗಿ ಏನೇನೆಲ್ಲ ಸಾಧನೆ ಮಾಡ್ಬೋದು, ಗುರುವಾಗಿ ಅವರು ಕೊಡುವಂತಹ ಕೊಡುಗೆ ಏನು, ಇದು ಬಹಳ ಮುಖ್ಯವಾದದ್ದು. ಗುರುವಾಗಿ ನಾವು ಅವರಿಂದ ಬಯಸುವ ಎಲ್ಲ ರೀತಿಯ ಅವಕಾಶಗಳೇನು, ಇದು ಇನ್ನೊಂದು ಮುಖ್ಯವಾದಂಥದ್ದು. ಗುರುವಾಗಿ ನಾವು ನೀಡುವ ಕೊಡುಗೆ ಪ್ರಪಂಚಕ್ಕೇನು, ಇದು ಇನ್ನೂ ಮುಖ್ಯವಾದದ್ದು. ಈ 3 ಸೇರಿದಾಗ ಆವಿರ್ಭವಿಸುವುದೇ ಇಂತಹ ಒಬ್ಬ ಶಿಷ್ಯ. T.S. ಚಂದ್ರಗೆ ಏನು ಕೆಲಸ ಇಲ್ಲ, ನಾನು ಪ್ರಾಕ್ಟಿಕಲ್ ಆಗಿ ನೋಡಿರೋದು. ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಮೇಷ್ಟ್ರು ಅನ್ಬೇಡಿ. ಅಂದರೆ ಅವನಿಗೆ ಬರೀ ಕೆಲಸ ಈ ಲಯವಾದ್ಯ ತಾಳವಾದ್ಯದ ಬಗ್ಗೆ ಚಿಂತನೆ ಮಾಡ್ತಾನೆ, ಮಂಥನ ಮಾಡ್ತಾನೆ. ಅದು ಚಿಂತನೆ ಮಾಡಿದ್ದನ್ನು, ಮಂಥನ ಮಾಡಿದ್ದನ್ನು ನಾನು ಮಾಡಿದ್ದು ಸರಿ ಇದೆಯಾ ಅಂಥೇಳಿ ನಾವು ತಾಳೆ ನೋಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟು. ಯತ್ನವು ಪ್ರತಿಯತ್ನವು ಒಂದಕ್ಕೊಂದು ಗೊತ್ತೇನ್ರಪ್ಪ, ಏನು ಸಮವಾಗಿಯೂ ವಿರುದ್ಧವಾಗಿಯೂ ಇರುತ್ತದೆ. ಯಾವ ಲಾ? ನ್ಯೂಟನ್ಸ್ ಥರ್ಡ್ ಲಾ. ಹಾಗಾಗಿ ನಾವು ಯತ್ನ ಮಾಡಬೇಕು, ಪ್ರತಿಯತ್ನ ದೊರಕುತ್ತೆ. ಹಾಗೆ ಮಾಡಿದಾಗ ಅದಕ್ಕೆ ಕೂಡ ಒಂದು ಕಾರಣೀಭೂತನಾಗ್ತಾನೆ ಈ ಚಂದ್ರು. ನನ್ನನ್ನು ಬಿಟ್ಟು ಈ ಹೆಸರವರೆಲ್ಲ ಸ್ವಲ್ಪ ಬುದ್ಧಿವಂತರು ಅಂತ ಕಾಣುತ್ತೆ. ಇವತ್ತು ಕೃಷ್ಣಮೂರ್ತಿಗಳವರ ಸರಕು ಎಷ್ಟಿತ್ತು ಅಂದರೆ ಅದು ನಮ್ಮಂಥ ಬಲ್ಲವರಿಗೆ ಗೊತ್ತು. ಎಷ್ಟು ನಿಮಿಷ ಮಾತಾಡ್ಬೋದಪ್ಪ? ಹ್ಞೂ, ಸರಿ. ಮೇಷ್ಟ್ರು ಮಾತಾಡ್ತಾನೆ, ಮೇಷ್ಟ್ರುಗಳಿಗೆ ಸಿಕ್ಬಿಟ್ರೆ ಕಷ್ಟ ಮೈಕು. ಅವರು ತುಂಬ ಒಂದು ಆದರ್ಶ ಪುರುಷರು ಎಲ್ರಿಗೂ. ಪ್ರತಿ ಭಾನುವಾರ ಅವ್ರ ಮನೆಗೆ ನಾವೆಲ್ಲ ಹೋಗ್ತಾಯಿದ್ವಿ. ಅಲ್ಲಿ ನಮಗೇನಪ್ಪ ಕೆಲಸ ಅಂದರೆ ಫಾಲೋಯಿಂಗ್ ಕ್ಲಾಸಸ್ಸು. ಫಾಲೋಯಿಂಗ್ ಕ್ಲಾಸ್ ಆದಮೇಲೆ ಯಾವ್ದಾದ್ರು ಒಂದು ತಾಳಕ್ಕೆ ಬಿಟ್ಟು ತನಿಯ ಅವ್ರ ತನ ನುಡಿಸೋದು, ಈ ಕೆಲಸ ಪ್ರತಿ ಭಾನುವಾರ. ಇವತ್ತು ನೆನೆಸ್ಕೋಬೇಕು, ಬಳ್ಳಾರಿ ರಮೇಶ್ ಇವತ್ತಿಲ್ಲ ನಮ್ಮೊಂದಿಗೆ. ಅವರು ಬಂದು ಹಾಡೋರು, ಬೇಕಾದಷ್ಟು ಒಳ್ಳೊಳ್ಳೆ ಕೀರ್ತಿಗಳನ್ನು ಹಾಡೋರು, ಒಳ್ಳೆ ಟಾಸ್ಕ್ ಅದು, ತುಂಬ ಚೆನ್ನಾಗಿರೋದು. ಅದಕ್ಕೆ ನಾವೆಲ್ಲ ಸೇರಿಕೊಂಡು ನುಡಿಸ್ತಾ ಇದ್ವಿ. ಹೀಗಾಗಿ ಇವತ್ತಿನ ದಿವಸ ಆ ವಿಚಾರದಲ್ಲಿ ನಿಜವಾದ ಅರ್ಥದಲ್ಲಿ ಇಂತಹ ಪ್ರಾತ್ಯಕ್ಷಿಕೆಯನ್ನು ಯಾರು ಮಾಡಬೇಕು ಅಂತ ನಿರ್ಧರಿಸುವ ಒಂದು ಒಳ್ಳೆಯ ಗುಣ ಸುಧೀಂದ್ರಂಗೆ ಇದ್ದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಇಂಥವರನ್ನು ಕರೆಸಿ ನಮಗೆಲ್ಲರಿಗೂ ಕೂಡ ಬುದ್ಧಿಗೆ ಭಾಳ ಕಸರತ್ತು ಇವತ್ತು ಕೊಟ್ಟಿದ್ದಾರೆ. ಒಂದು ಮುಕ್ತಾಯ ಹೇಳಿದ್ರಲ್ಲ, ತದ್ದಿನ್ ತಕ್ಕ ದಿನ್ ತಕ್ಕಿಟ್ಟ ದಿನ್ ತದ್ದಿ ಗಿಣ್ಣತ್ತುಂ ತದ್ದಿ ಗಿಣ್ಣತ್ತುಂ ತದ್ದಿ ಗಿಣ್ಣತ್ತುಂ. ಓ ಓ ಡಮರುಯತಿ, ಎಸ್ ಕರೆಕ್ಟು, ಸೂಪರ್. ಇದು ಸರಿ ಅಂತ ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ನಿರೂಪಣೆ ಮಾಡಬೇಕಲ್ಲ, ನಾವು ಎಲ್ಲಿದ್ರು ಪ್ರಾಕ್ಟಿಕಲ್ ಆಗಿರಬೇಕು. ಏನಿದ್ರು ಥಿಯರಿನಲ್ಲಿ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂದಲ್ಲ, ನುಡಿಸ್ ತೋರಿಸ್ಬೇಕು ಇಲ್ಲಿ ಕೂತ್ಕೊಂಡ್ಮೇಲೆ ನಾವು ಅಲ್ವಾ. ಏನಾದ್ರು ಹೇಳಿದರೆ ಅದನ್ನು ಕೆಪ್ಯಾಸಿಟಿ ಇರಬೇಕಲ್ಲ, ಅದು ಕೇಶವಮೂರ್ತಿಗಳ ಭಾಷೆಯಲ್ಲೇ ಹೇಳ್ಬೇಕು ನಾವು. RRK ಅವರು ವೇದಿಕೆ ಮೇಲೆ ಕೂತ್ಕೊಂಡ್ಬಿಡೋದಲ್ಲಪ್ಪ ಸುಮ್ಮನೆ, ಏನು ಕಿಶಿತ್ಯ ಕಿಶಿ ಅನ್ನೋರು. ಇವತ್ತು ನನಗೆ ಅವ್ರ ಮಾತು ತಮಾಷೆಯಾಗಿ ಕಾಣ್ಬೋದು, ಆದರೆ ಅವ್ರು ಹೇಳಿದಂಥ ಸತ್ಯವಾದ ಮಾತು ಇವತ್ತು ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಎಲ್ಲಯ್ಯ ಅದು ಹೇಳಯ್ಯ ಆದಿತಾಳದ್ದು, ತದ್ದಿನ್ ತಕ್ಕಿಟ್ಟ ದಿಮ್ ತದ್ದಿ ಕಿಟ್ಟ ತುಮ್ ತತ್ತಿ ಕಿಟ್ಟ ತುಮ್ ತತ್ತಿ ಕಿಟ್ಟ ತುಮ್ ತತ್ತಿ ಕಿಣ್ಣ ತುಮ್ ಹೇಳಯ್ಯ. ಹಾಂ, ತತ್ ದಿಮ್ ತಕ್ಕ ದಿಮ್ ತಕ್ಕಿಟ್ಟ ದಿಮ್ ತದ್ದಿ ಕಿಟ್ಟ ತುಮ್ ತದ್ದಿ ಕಿಟ್ಟ ತುಮ್ ತದ್ದಿ ಕಿಟ್ಟ ತುಮ್ ತತ್ತಿ ಕಿಣ್ಣ ತುಮ್ ಹೇಳಬೇಕು ಜೊತೆಲಿ. ಓಕೆ ಸರ್, ಸರಿ ಸರ್. ತದ್ದಿಂ ತಕ ದಿಂ ತಕ್ಕಿಟ್ಟ ದಿಂ ತದ್ದಿ ಕಿಟ್ಟ ತುಮ್ ತದ್ದಿ ಕಿಟ್ಟ ತುಮ್ ತತ್ತಿ ಕಿಟ್ಟ ತುಮ್ ತತ್ತಿ ಕಿಣ್ಣ ತುಮ್ ತಕ ದಿಂ ತತ್ತಿ ಕಿಟ್ಟ ತುಮ್ ತತ್ತಿ ಕಿಟ್ಟ ತುಮ್ ತತ್ತಿ ಕಿಣ್ಣ ತುಮ್ ತತ್ತಿ ಕಿಣ್ಣ ತುಮ್ ತಪ್. ಸರಿ ಅಲ್ವಾ, ಒಪ್ಕೋತೀರಾ ಎಲ್ಲರೂ? ತದಿಗಿಣ್ಣ ತುಮ್ ತದಿಗಿಣ್ಣ ತುಮ್ ಎರಡನೇ ತದಿಗಿಣ್ಣ ತುಮ್ ಅದೆಲ್ಲಿ ತಕದಿನ ಹೇಳ್ತಾರೋ ಅಲ್ಲೇ ಬರುತ್ತೆ, ಮೂರನೇದು ತದಿಗಿಣ್ಣ ತುಮ್ ಎಲ್ಲಿ ಹೇಳ್ತೀವೋ ಅಲ್ಲೇ ಬರುತ್ತೆ. ಸೊ ಆದ್ದರಿಂದ ಇದು ದೊಡ್ಡವರು ಮಾಡಿದಂತಹ ಮುಕ್ತಾಯ ಯಾವತ್ತೂ ಸರಿಯಾಗೇ ಇರುತ್ತೆ. ಟಿ.ಕೆ. ಮೂರ್ತಿಗಳವರು ಒಂದು ಮುಕ್ತಾಯ ನುಡಿಸ್ತಾರೆ, ತಗದೀನ್ ತತ್ತದ್ದೀನ್ ತಗದೀನ್ ತತ್ತದ್ದೀನ್ ತದ್ದಿ ತಗದೀನ್ ತತ್ತದ್ದೀನ್ ತಗದೀನ್ ತತ್ತದ್ದೀನ್ ತಗದೀನ್ ತತ್ತದ್ದೀನ್ ದಿಂಗ್ ಗಿಣ್ಣ ತುಮ್ ದಿಂಗ್ ಗಿಣ್ಣ ತುಮ್ ದಿಂಗ್ ಗಿಣ್ಣ ತುಮ್. ಉತ್ತರಾರ್ಧ ಚೇಂಜ್ ಮಾಡಿದ್ದೀನಿ ನಾನಷ್ಟೇ, ಇದು ಸರಿ. ಇದು ಅದ್ಯಾಕೆ ಪ್ರಶ್ನೆ ಮಾಡ್ಬೋದು, ತಗದೀನ್ ತತ್ತದ್ದೀನ್ ಮೂರು ಸಲ ಅಲ್ಲಿ ಯಾಕೆ ಹೇಳ್ತೀರಾ ನೀವು? ನೀವು ಲೆಕ್ಕ ಹಾಕಿ ಮನೇಲಿ ನೋಡಿ, ಇವಾಗ ಏನು ಹೇಳಿದ್ದಲ್ಲ ಅದೇ ಥರ ಉತ್ತರ ಇದಕ್ಕೂ ಸಿಗುತ್ತೆ. ಹೀಗೆ ದೊಡ್ಡವರು ಮಾಡಿದಂಥ ಯಾವುದೇ ಒಂದು ಇದಾದರೂ ಕೂಡ, ನಮ್ಮ ಗುರುಗಳು ಮಾಡಿದಂಥ, ಇವನು ಹೇಳಿದ್ದಕ್ಕೆ ಅದನ್ನೇ ಅವರು ಉದಾಹರಣೆ ಕೊಟ್ಟು ಹೇಳ್ತೀನಿ. ತಾಳ ಹಾಕದೇ ಹೇಳಬೇಕದನ್ನ, ತಲೆ ಒಳಗೆ ಲಯ ಇರಬೇಕು, ಹಾಗೆ ಹೇಳಬೇಕು. ಆವಾಗ ಅದಕ್ಕೆ ಸರಿಯಾದ ಅರ್ಥ ಬರುತ್ತೆ ಮೃದಂಗದವ್ರಿಗೆ. ದಿತ್ ತಾಂಕಡ ತುಗು ತರಿಗಿಡ ತೆಗದೀನ್ ತತ್ ದಿನ್ ತರಿಗಿಡ ದಿತ್ ತಾಂಕಡ ತುಗು ತರಿಗಿಡ ತೆಗದೀನ್ ತತ್ ದಿನ್ ಗಿಡದಗ ತರಿಗಿಡದೆ ತಾಳ ಹಾಕ್ಬೇಡ. ದಿತ್ ತಾಂಕಡದಗು ತರಿಗಿಡ ತೆಗದೀನ್ ತತ್ ದಿನ್ ತರಿಗಿಡದೆ ತಾಂಕಡದಗು ತರಿಗಿಡ ತೆಗದೀನ್ ತತ್ ದಿಲ್ ಗಿಡದಗ ತರಿಗಿಡದೆ ತಾಂಕಡದಗು ತರಿಗಿಡ ತೆಗದೀನ್ ತತ್ ದಿನ್ ತ ದಿ ಗಿ ನ ತುಮ್ ತ ದಿ ಗಿ ನ ತುಮ್ ತ ತಿ ಗಿ ನ ತುಮ್ ತತ್ತಿ ಗಿಣ್ಣ ತುಮ್ ತತ್ತಿ ಗಿಣ್ಣ ತುಮ್ ತತ್ತಿ ಗಿಣ್ಣ ತುಮ್ ತ ದಿ ಗಿ ನ ತುಮ್ ತ ದಿ ಗಿ ನ ತುಮ್ ತ ದಿ ಗಿ ನ ತುಮ್ ತತ್ತಿ ಗಿಣ್ಣ ತುಮ್ ತತ್ತಿ ಗಿಣ್ಣ ತುಮ್ ತತ್ತಿ ಗಿಣ್ಣ ತುಮ್ ತ ದಿ ಗಿ ನ ತುಮ್ ತ ದಿ ಗಿ ನ ತುಮ್ ತ ದಿ ಗಿ ನ ತುಮ್ ತತ್ತಿ ಗಿಣ್ಣ ತುಮ್ ತತ್ತಿ ಗಿಣ್ಣ ತುಮ್ ತತ್ತಿ ಗಿಣ್ಣ ತುಮ್ ತದಿ ಗಿಣ್ಣ ತು ತದಿ ಗಿಣ್ಣ ತು ತದಿ ಗಿಣ್ಣ ತುಮ್ ತದಿ ಗಿಣ್ಣ ತು ತದಿ ಗಿಣ್ಣ ತು ತದಿ ಗಿಣ್ಣ ತುಮ್ ದಿತ್ತರಗಡತು ದಿತ್ತರಗಡತು ಗಿಡದ ತರಗಡತು. ಏನಿದು ಹುಡುಗರು ಹೇಳಬೇಕು ಏನು ಮಾಡಿದ್ವಿ ಅಂತ. ಮಣಿಯರು ಬಹಳ ಹಿಂದನೇ ನುಡಿಸಿದ್ದಾರೆ ಇದನ್ನು. ತಿಶ್ರ ನಡೆ ಎಷ್ಟೆಷ್ಟು ಅಕ್ಷರ ಬಂತು ಅವನು ಹೇಳ್ಬಿಡ್ತಾನೆ, ಬೇರೆ ಹುಡುಗರು ಹೇಳಬೇಕು. ಯಾರು ಚಿಕ್ಕ ಹುಡುಗರು ಏನಿಲ್ಲ, ಚತುರಶ್ರ ನಡೆ ಅಲ್ಲೆಲ್ಲ ಒಂದು ಆಮೇಲೆ 4, 3, 2, 1 ತಿಶ್ರದಲ್ಲಿ ಹೇಳಿದ್ದಷ್ಟೇ. ಅದನ್ನು ಮೇಲಿನ ತದಿಗಿಣತು 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 ತಗದೀನ್ ತತ್ತದ್ದೀನ್ ಇದೆಲ್ಲ ಆ ಥರ ಹಾಸು ಹಾಗೆ. ಸೊ ಹೀಗಾಗಿ ಇವತ್ತು ಆತ ಇವತ್ತು ಎಷ್ಟೊಂದು ಚೆನ್ನಾಗಿ ಎಷ್ಟು ಬಹಳ ಒಳ್ಳೊಳ್ಳೆಯ ಒಂದು ನಡೆಗಳನ್ನು ಹೇಳಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ತದ್ದಿತ್ ತಕ ದಿನ ದೀನ್ ತದಿ ಗಿಣ್ಣ ತುಂದಿತ್ ತಕ ದಿನ ದೀನ್ ತದಿ ಗಿಣ್ಣ ತುನ್ ತಕ ದಿನ ದೀನ್ ತದಿ ಗಿಣ್ಣ ತುಂತ ತಕ ತದಿ ಗಿಣ್ಣ ತುತ ತಕ ದಿಕ್ಕು ತದಿ ಗಿ. ಇದು ಭಾಳ ತುಂಬ ಕಷ್ಟವಾದ್ದು, 5 ನಡೆಯಲ್ಲಿ ಹೇಳಿದನವನು. ಹೆಡ್ಸ್ ಆಫ್ ಟೀಮ್ ಅವ್ರು ತಯಾರು ಮಾಡೋದಲ್ಲ, ನಾವು ನಿಮಗೆ ಹೇಳೋದಿದೆಯಲ್ಲ ಅದು ಇಂಪಾರ್ಟೆಂಟು. ತುಂಬ ಯಶಸ್ವಿಯಾದ ಒಂದು ಕಾರ್ಯಕ್ರಮ. ಆಮೇಲೆ ತಾಕು ತಜಂ ತರಿತ ತಜಂ ತರಿತ ಇದು ಇದನ್ನು ಹೇಳಿದಲ್ಲ, ಅದು ತುಂಬ ಕಷ್ಟವಾದ್ದು. ಅಲ್ಲಿ ನಮಗಲ್ಲಿ ಏನು ಕೇಳಿಸ್ತಿರುತ್ತೆ, ತದೀನ್ ತದೀನ್ ಅಂತಲೇ ಕೇಳಿಸ್ತಾ ಇರುತ್ತೆ. ಅವ್ನು ಮಾಡಿದ ಕೆಲಸ ತಾಕು ತಜಂ ತರಿತ ಅದನ್ನು ಮಾಡಿದ್ದು. ಅದನ್ನು ಕೂಡ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಹೇಳಿದ. ಹೊಡಿದು ಜೋರಾಗಿ ಇನ್ನೊಂದು ಚಪ್ಪಾಳೆ. ತುಂಬ ಅವನಿಗೆ ಎಷ್ಟು ಚಪ್ಪಾಳೆ ಹೊಡೆದ್ರು ಕಡಿಮೆನೇ ಇವತ್ತು. ಅಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿ ಕೃಷಿ ಮಾಡಿ ನಮ್ಮೆಲ್ಲರನ್ನ ತುಂಬ ಸಂತೋಷ ಪಡಿಸಿದ್ದಾನೆ. ನನಗೆ ಈ ಸುಧೀಂದ್ರನ ಕಾರ್ಯಕ್ರಮಕ್ಕೆ ಯಾವತ್ತೂ ಬರಬೇಕು ಅಂದರೆ ತುಂಬ ಸಂತೋಷ. ಪರೀಕ್ಷೆ ಕೂತಿದ್ದ ವಿದ್ವತ್ಗೆ ಎಲ್ಲ ಹಿಂದೆ ಎಲ್ಲ ವಿದ್ವತ್ ಇವಾಗಿನ ಥರ ಇಲ್ಲ ಬಿಡಿ. ಇವಾಗ ಯಾರು ಅದೆಲ್ಲ ನಾವು ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಎಲ್ಲ ಪರೀಕ್ಷೆಗೆ. ಇಲ್ಲೆಲ್ಲ ಸುಮಾರು ಜನ ಇದ್ದಾರಾ ನೀವೆಲ್ಲ. ಅವನಿಗೆ ಆ ವಿದ್ವತ್ತನ್ನು ಆವಾಗ ಬರೀ ಒಂದು 2 ಗಂಟೆ ಮಾಡಬೇಕು ಅಂತಲೇ ಇದ್ದಿದ್ದು. ಅವನಿಗೆ ನಾನು, ವಾಸುದೇವರಾವು, T.S. Sudhindra, ಹರಿಶ್ಚಂದ್ರ ಎಲ್ಲ ಇದ್ದರು. ಸೊ ಆವಾಗ ಸುಮಾರು ಸಾಯಂಕಾಲ 7 ಗಂಟೆ ಆಗಿದೆ, ಆದರೂ ಬಿಟ್ಟಿಲ್ಲ ಅವನ್ನ. ಕರೆಂಟ್ ಹೋಗ್ಬಿಡ್ತು. ಮೇಣದ ಬತ್ತಿ ಹಚ್ಕೊಂಡು ಅವನಿಗೆ ಅದನ್ನೆಲ್ಲ ಏನೋ ಅರಿಬೇಕಾಗಿತ್ತು ಅಂತ ಅನ್ನಿಸ್ಬಿಡ್ತು. ನಮ್ಮ ಜನಕ್ಕೆ 3 ಜನಕ್ಕೂ ಸರಿಯಾದವರೇ ಕೂತಿದ್ವು ಅಂತ ನಾವು ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ನಮಗೆ. ಅವನು ನಾವು ಹೇಳಿದಂತಹ ಅಷ್ಟು ಪ್ರಶ್ನೆಗಳಿಗೆ ಸವಾಲಾಗೆ ತೆಗೆದುಕೊಂಡು ಅಷ್ಟನ್ನು ಒಂದು ಅಕ್ಷರ ಆ ಕಡೆ ಈ ಕಡೆ ಬರೆದ ಹಾಗೆ ಒಂದು ನಾದಮಯವಾಗಿ ಲಯದಲ್ಲಿ ಅವತ್ತು ವಿದ್ವತ್ತಲ್ಲಿ ನುಡಿಸಿ ತೋರಿಸ್ತಾ. ಅವನು ಮಾತೇ ಇಲ್ಲ, ರಿಸಲ್ಟ್ ಅಲ್ಲೇ ಹೇಳ್ಬಿಟ್ವಿ ಅವನಿಗೆ. ಫಸ್ಟ್ ರ್ಯಾಂಕ್ ಕಣೋ ನೀನು ಬಂದುಬಿಟ್ಟಿದ್ಯಾ ಹೋಗು ಅಂತ. ಅಂದರೆ ಇಂಥ ಗುರುಗಳು ಸಿಕ್ಕಬೇಕು ನಿಮಗೆ. ನೀವೆಲ್ಲ ಪುಣ್ಯ ಮಾಡಿದ್ದೀರಾ ಇಂಥ ಗುರುಗಳು ಸಿಕ್ಕಕ್ಕೆ. ಮೊನ್ನೆ ಯಾರು ಕಚೇರಿಗೆ ಬಂದಿದ್ದರೆ ನೀವೆಲ್ಲ ಅದೃಷ್ಟವಂತರು. ಗಾನಕಲಾ ಪರಿಷತ್ತಲ್ಲಿ ಅವನು ಇವತ್ತು ಮೊನ್ನೆ ನುಡಿಸಿದಂತಹ ತನಿಯಾವರ್ತನ ಪಟ್ಯಾರಾಮ್ ಪಂಡಿತ್ಗೆ ಎಷ್ಟು ಚೆನ್ನಾಗಿ ನುಡಿಸ್ತಾ ಇವರ ಆ ಒಂದು ನನಗೆ ಎಷ್ಟು ಸಂತೋಷ ಆಗುತ್ತೆ. ಹೀಗೆಲ್ಲ ನಮ್ಮಲ್ಲಿ ನಮ್ಮ ಮುಂದಿನ ಭವಿಷ್ಯತ್ತಿಗೆ ಒಳ್ಳೆ ಭವಿಷ್ಯ ಇದೆ. ಇಂತಹ ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಇದು ಒಂದು ಇಲ್ಲಿ, ಇನ್ನೊಂದು ಚಾಮರಾಜಪೇಟೆ ಅಂತ ಹೇಳೋಣ, ಅದೇ ಹಳೇದೇ ಇಟ್ಕೊಳ್ಳೋಣ, ಇನ್ನೊಂದು ಮಲ್ಲೇಶ್ವರದಲ್ಲಿ. ಈ 3 ಫ್ಯಾಕ್ಟ್ರಿಗಳು ಇಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದುಕೊಂಡು ಅಮೋಘವಾದ ಕೆಲಸ ಮಾಡ್ತಾಯಿದೆ. ಒಂದು ಸುಧೀಂದ್ರ, ಒಂದು ವಾಸುದೇವರಾಯರು, ಒಂದು T.S. Mani ಸರ್. ಅವರನ್ನು ನೆನೆಸ್ಕೊಳ್ಳೇಬೇಕು. ಈ ಕಡೆ ಬಂದರೆ ನಮ್ಮ ಆನಂದ್ ಸರ್. ಈ 4 ಜನ ಗುರುಗಳು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಂತಹ ಗುರುಗಳಿಗೆ ನೀವೆಲ್ಲ ಸೇರಿ ಸ್ವರಲಯ ಶೃಂಗ ಕೊಟ್ಟಿರೋದು ನಿಜವಾಗಲೂ ಅರ್ಥಪೂರ್ಣವಾಗಿದೆ. ಕೊಟ್ಟರೆ ಪ್ರಶಸ್ತಿನ ಇಂಥವ್ರಿಗೆ ಕೊಡಬೇಕು, ಯಾರ್ಯಾರಿಗೋ ಕೊಡಬಾರ್ದು, ಕಾಂಜಿ ಪಿಂಚಿಗಳಿಗೆಲ್ಲ ಕೊಡಬಾರ್ದು. ನಾನು ಧೈರ್ಯವಾಗಿ ಹೇಳೋದು, ನಾನು ಅದಕ್ಕೆ ಸ್ವಲ್ಪ ನಿಷ್ಠುರವಾದಿ, ನನ್ನನ್ನು ಕರೆಯಲ್ಲ ಯಾರು ಜಾಸ್ತಿ. ಹೀಗಾಗಿ ನಿಜವಾದ ಅರ್ಥದಲ್ಲಿ ಆತ ಒಳ್ಳೆಯದು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಶಿಷ್ಯರನ್ನು ತಯಾರು ಮಾಡಿದ್ದಾನೆ. ಇದು ನನಗೆ ತುಂಬ ಸಂತೋಷ. ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್ ಟು ದಿ ಮ್ಯೂಸಿಕ್ ಫೀಲ್ಡ್, ಅದು ಇಂಪಾರ್ಟೆಂಟು. ಅದನ್ನು ಆತ ದಿವಸ ತೋರಿಸ್ತಾ ಇದ್ದಾನೆ. ಇಂಥದ್ದನ್ನೆಲ್ಲ ಮಾಡಿ ನನಗೂ ಒಂದು ಒಳ್ಳೆ ಪನಿಷ್ಮೆಂಟ್ ಕೊಟ್ಟು, ನನಗೇನು ನನ್ನ ಬುದ್ಧಿಗೆ ತೋಚಿದೆಯೋ ಅದನ್ನು 4 ಮಾತು ಹೇಳಿದ್ದೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಸುಧೀಂದ್ರ ಅವರಿಗೆ, ತಮ್ಮೆಲ್ರಿಗೂ ಹಾಗೂ ಚಂದ್ರು ಅವರಿಗೆ, ಇವರಿಗೆಲ್ಲರಿಗೂ ಕೂಡ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಒಂದು ಕಿರುಕಾಣಿಕೆ ಸರ್. ನಮ್ಮ ಒಂದು ಕಿರುಕಾಣಿಕೆ ಎಲ್ಲರಿಗೂ ಕೊಡಬೇಕು ಅಂತ ಚಂದ್ರಮೌಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಹಿಸ್ಟರಿ ಫಸ್ಟ್ ಕೊಡ್ತೀನಿ. ಹಿಸ್ಟರಿಗೆ ಕೊಡಬೇಕು, ಗುರುಗಳಿಗೆ ಅವರು ಹಾಕಿ ಕೊಡಬೇಕು. ಸೂಪರ್, ಥ್ಯಾಂಕ್ ಯು ಸರ್.